Good morning friends, I am Maruti Sulikeri. In the last class or last video, we discussed one of the greatest comedy of manners writer, R.B. Sheridan. His full name, Richard Brinsley Sheridan. And also his great play, The School for Scandal. And also its very important characters are dramatic person. Now last class alli school for scandal ana lekakanadantaha R.B. Sheridan ana kuritu sankshiptavadantaha maahitiyana nodidvi matte hage aa natakadalli bartakkantaha mukhya patradarigalanna adakke dramatic person antanu naavu karitivi dramatic person andru onde ಕ್ಯಾರೆಕ್ಟರ್ಸ್ ಅಂದ್ರೂ ಒಂದೇ ಆ ನಾಟಕದ ಮುಖ್ಯ ಕ್ಯಾರೆಕ್ಟರ್ಸ್ಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಕೀಪ್ ಇನ್ ಮೈಂಡ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದ ಪ್ಲೇ ಸರ್ ಪೀಟರ್ ಟೀಸಲ್ ಆ್ಯಂಡ್ ಈಸ್ ವೈಫ್ ಲೇಡಿ ಟೀಸಲ್ ಚಾರ್ಲ್ಸ್ ಸರ್ಪೇಸ್ ಆ್ಯಂಡ್ ಈಸ್ ಬ್ರದರ್ ಜೋಸೆಫ್ ಸರ್ಪೇಸ್ ಮಾರಿಯಾ ಮಿಸ್ಟರ್ ರೌಲಿ Sir Oliver Surpes. Sir Oliver Surpes is uncle of Surpes brothers. It means he is uncle of Charles Surpes and Joseph Surpes. And these are the very important characters in School for Scandal. And also we discussed the minor characters. In the minor characters, Mrs. Candor, Mr. Benjamin Backbite, Mr. Crabtree and others. And today we shall discuss the flawed summary of the play The School for Scandal. ಇವತ್ತಿನ ದಿನ ಈ ನಾಟಕದ ಸಮರಿಯನ್ನು ನಾವು ನೋಡೋಣ. The play begins in the dressing room of a lady Schneerwell, who is gossip monger or scandal monger. ಈ ನಾಟಕ ಎಲ್ಲಿ ಆರಂಭ ಆಗ್ತೈತಿ ಅಂತಂದರೆ ಲೇಡಿ ಶ್ನಿಯರ್ವೆಲ್ನ ಒಂದು ರೂಮ್ ಒಳಗಡೆ ಆರಂಭ ಆಗ್ತತಿ. ಲೇಡಿ ಶ್ನಿಯರ್ವೆಲ್ ಇಸ್ ಎ ಗ್ರೇಟ್ ಸ್ಕ್ಯಾಂಡಲ್ ಮಾಂಗರ್ ಆರ್ ಗಾಸಿಪ್ ಮಾಂಗರ್. ಲೇಡಿ ಶ್ನಿಯರ್ವೆಲ್ ಏನು ಅಂತಂದರೆ ಒಬ್ಬಳು ಶ್ರೇಷ್ಠ ಗಾಸಿಪ್ ಮಾಂಗರ್ ಆಗಿರ್ತಾಳೆ ಅಥವಾ ಸ್ಕ್ಯಾಂಡಲ್ ಮಾಂಗರ್ ಆಗಿರ್ತಾಳೆ. ಸ್ಕ್ಯಾಂಡಲ್ ಮೀನ್ಸ್ ರೂಮರ್ ಆರ್ ಗಾಸಿಪ್. ಸ್ಕ್ಯಾಂಡಲ್ ಅಂದರೆ ಇಲ್ಲೇ ಗಾಳಿ ಸುದ್ದಿ ಅಥವಾ ಸುಳ್ಳು ಸುದ್ದಿ ಅನ್ನುವಂಥದ್ದು. ಅಂತಹ ಗಾಳಿ ಸುದ್ದಿ ಅಥವಾ ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ಗಾಸಿಪ್ ಮಾಂಗರ್ ಅಂತ ಕರಿತೀವಿ ಅಥವಾ ಸ್ಕ್ಯಾಂಡಲ್ ಮಾಂಗರ್ ಅಂತ ನಾವು ಕರಿತೀವಿ. ಆ್ಯಂಡ್ ಲೇಡಿ ಶ್ನಿಯರ್ವೆಲ್ ಈಸ್ ಅ ಲೀಡರ್ ಆಫ್ ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್. ದ ಟೈಟಲ್ ಆಫ್ ದ ಪ್ಲೇ ನೋಡಿ. ಈ ಲೇಡಿ ಶ್ನಿಯರ್ವೆಲ್ ಏನು ಅಂತಂದರೆ ಇಂತಹ ಗಾಳಿ ಸುದ್ದಿಗಳನ್ನು ಹಬ್ಬಿಸುವಂತಹ ಒಂದು ಗುಂಪಿನ ನಾಯಕಿ ಆಗಿರ್ತಾಳೆ. ಅದಕ್ಕೆ ನಾವು ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿ ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಅಂತಂದರೆ ಇಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಏನು ಅಂದರೆ ಗಾಳಿ ಸುದ್ದಿಗಳನ್ನು ಹಬ್ಬಿಸುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಹ ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪಿನ ನಾಯಕಿನೇ ಯಾರು ಅಂದರೆ ಲೇಡಿ ಶ್ನಿಯರ್ವೆಲ್ ಅಂತ ಕರಿತೀವಿ ಅಂತ. ಹರ್ ಡ್ಯೂಟಿ ಈಸ್ ಡೈಲಿ ಹರ್ ಡ್ಯೂಟಿ ಈಸ್ ಸ್ಪ್ರೆಡ್ ಅ ರೂಮರ್ಸ್ ಆಫ್ ಮೆನ್ ಆ್ಯಂಡ್ ವುಮೆನ್ ಆಫ್ ಹೈ ಸೊಸೈಟಿ ಇನ್ ಲಂಡನ್. ಲೇಡಿ ಶ್ನಿಯರ್ವೆಲ್ಸ್ ಡ್ಯೂಟಿ ಈಸ್ ಸ್ಪ್ರೆಡ್ ಎಸ್ ರೂಮರ್ ಆರ್ ಸ್ಕ್ಯಾಂಡಲ್ ಆಫ್ ಮೆನ್ ಆ್ಯಂಡ್ ವುಮೆನ್ ಆಫ್ ಹೈ ಸೊಸೈಟಿ ಇನ್ ಲಂಡನ್. ಅವಳ ಕೆಲಸ ಏನು ಅಂತಂದರೆ ಲೇಡಿ ಶ್ನಿಯರ್ವೆಲ್ ಮತ್ತು ಅವಳ ಗುಂಪಿನ ಇತರ ಸದಸ್ಯರ ಕೆಲಸ ಏನು ಅಂತಂದರೆ ಲಂಡನ್ ಸೊಸೈಟಿಯ ಲಂಡನ್ ಸಮಾಜದಲ್ಲಿರ್ತಕ್ಕಂಥ ಶ್ರೀಮಂತ ಪುರುಷರು ಮತ್ತು ಶ್ರೀಮಂತ ಮಹಿಳೆಯರ ಕುರಿತು ಸುಳ್ಳು ಸುದ್ದಿಗಳನ್ನು ಗಾಳಿ ಸುದ್ದಿಗಳನ್ನು ಹಬ್ಬಿಸುವಂತಹ ಕೆಲಸ ಅವಳದಾಗಿರುತ್ತೆ ಮತ್ತು ಅವಳ ಗುಂಪಿನ ಸದಸ್ಯರಾಗಿರುತ್ತೆ. ದ ಅದರ್ ಮೆಂಬರ್ಸ್ ಆಫ್ ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಆರ್ ಮಿಸ್ಟರ್ ಬೆಂಜಮಿನ್ ಬ್ಯಾಕ್ಬೈಟ್, ಮಿಸ್ಸಸ್ ಕ್ಯಾಂಡೋರ್ ಆ್ಯಂಡ್ ಮಿಸ್ಟರ್ ಕ್ರ್ಯಾಬ್ಟ್ರೀ ಆ್ಯಂಡ್ ಅದರ್ಸ್. ಮುಖ್ಯವಾಗಿ ಈ ಗುಂಪಿನ ಸದಸ್ಯರು ಯಾರು ಅಂತಂದರೆ ಮಿಸ್ಟರ್ ಬೆಂಜಮಿನ್ ಬ್ಯಾಕ್ಬೈಟು, ಮಿಸ್ಸಸ್ ಕ್ಯಾಂಡೋರು, ಆಮೇಲೆ ಮಿಸ್ಟರ್ ಕ್ರ್ಯಾಬ್ಟ್ರೀ, ಸ್ನೇಕ್, ಇವರೆಲ್ಲ ಈ ಸ್ಕೂಲ್ ಫಾರ್ ಸ್ಕ್ಯಾಂಡಲಿನ ಏನು ಅಂತಂದರೆ ಮುಖ್ಯವಾದಂತಹ ಸದಸ್ಯರು. ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಅಂದರೆ ನೆನಪಿಟ್ಕೊಳ್ಳಿ,
ಗಾಳಿ ಸುದ್ದಿಗಳನ್ನು ಹಬ್ಬಿಸುವಂತಹ ಒಂದು ಗುಂಪು, ಅದಕ್ಕೆ ಸ್ಕೂಪ್ ಆರ್ ಸ್ಕ್ಯಾಂಡಲ್ ಅನ್ನುವಂಥದ್ದು ಈ ನಾಟಕದ ಟೈಟಲ್ ಆಗಿದೆ ಅನ್ನುವಂಥದ್ದು. ಎಸ್, ಶಿ ಹ್ಯಾಡ್ ಎ ಹೈಯರ್ ಆರ್ ಎಂಪ್ಲಾಯ್ ಕಾಲ್ಡ್ ಸ್ನೇಕ್ ಆ್ಯಂಡ್ ಹೀ ಫೋರ್ಜ್ಡ್ ಲೆಟರ್ಸ್ ಆನ್ ಮೆನ್ ಆ್ಯಂಡ್ ವುಮೆನ್ ಹೈ ಸೊಸೈಟಿ ಮೇಡ್ ಎ ಸ್ಕ್ಯಾಂಡಲ್ ಇನ್ ಕಾಲಮ್ಸ್ ಆ್ಯಂಡ್ ಶಿ ಹ್ಯಾಡ್ ಎ ಆಫೀಸರ್ ಆರ್ ಎಂಪ್ಲಾಯ್ ಕಾಲ್ಡ್ ಸ್ನೇಕ್ ಈಸ್ ವರ್ಕ್ ಈಸ್ ಟು ಸ್ಪ್ರೆಡ್ ಆರ್ ಟು ಕಲೆಕ್ಟ್ ಎ ಗಾಶಿಪ್ ಆ್ಯಂಡ್ ಮೇಡ್ ಎ ಸ್ಕ್ಯಾಂಡಲ್ ಇನ್ ಕಾಲಮ್ಸ್. ಇವಳು ಲೇಡಿ ಶ್ನಿಯರ್ವೆಲ್ ಏನು ಅಂತಂದರೆ, ಒಬ್ಬ ಕೆಲಸಗಾರನನ್ನು ಇಟ್ಕೊಂಡಿರ್ತಾಳೆ, ಅವನಿಗೆ ಹಣ ಕೊಟ್ಟು ಕೆಲಸಗಾರನ ಇಟ್ಕೊಂಡಿರ್ತಾಳೆ ಅವಳು. ಅವನ ಕೆಲಸ ಏನು ಅಂತಂದರೆ, ಈ ಲಂಡನಿನ ಶ್ರೀಮಂತ ಪುರುಷರ ಮತ್ತು ಮಹಿಳೆಯರ ಕುರಿತು ಗಾಶಿಪ್ಗಳನ್ನು ರೆಡಿ ಮಾಡ್ತಕ್ಕಂಥದ್ದು. ಅಂದರೆ ಇವರೇ ಅವರ ಸಮಾಜ ಶ್ರೀಮಂತ ಪುರುಷರ ಮತ್ತು ಮಹಿಳೆಯರ ಕುರಿತು ಗಾಶಿಪ್ಗಳನ್ನು ರೆಡಿ ಮಾಡ್ತಕ್ಕಂಥ ಕೆಲಸ ಸ್ನೇಕದಾಗಿರುತ್ತೆ. ಸ್ನೇಕ್ ಅವರ ಕುರಿತು ಗಾಶಿಪ್ಗಳನ್ನು ತಯಾರಿಸಿ ಲೇಡಿ ಶ್ನಿಯರ್ವೆಲ್ಗೆ ಕೊಡ್ತಾನೆ. ಅವಳು ಅವುಗಳನ್ನು ಆ ಗಾಶಿಪ್ಗಳನ್ನು ಲಂಡನಿನ ನ್ಯೂಸ್ ಪೇಪರ್ ಕಾಲಮ್ಗಳಲ್ಲಿ ಪಬ್ಲಿಷ್ ಮಾಡ್ತಿರ್ತಾಳೆ ಅನ್ನುವಂಥದ್ದು. ಇದು ಲೇಡಿ ಶ್ನಿಯರ್ವೆಲ್ ಮತ್ತು ಅವಳ ಗುಂಪಿನ ಕೆಲಸ ಅನ್ನುವಂಥದ್ದು ಡೈಲಿ. ಅದಕ್ಕೆ ಸ್ನೇಕ್ ಸಹಾಯ ಮಾಡ್ತಿರ್ತಾನೆ ಅನ್ನುವಂಥದ್ದು ಅಂತ. ಎಸ್, ಮಿಸಸ್ ಕ್ಯಾಂಟೋರ್ ಆ್ಯಂಡ್ ಮಿಸ್ಟರ್ ಬೆಂಜಮಿನ್ ಬ್ಯಾಕ್ಬೈಟ್ ಆ್ಯಂಡ್ ಮಿಸ್ಟರ್ ಕ್ರ್ಯಾಬ್ ಟ್ರೀ ಎಂಟರ್ಸ್ ದ ರೂಮ್ ಎಂಟರ್ಸ್ ಟು ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಆರ್ ಇಟ್ ಮೀನ್ಸ್ ಮಿಸಸ್ ಲೇಡಿ ಶ್ನಿಯರ್ವೆಲ್ಸ್ ರೂಮ್ ಈಸ್ ಆರ್ ಇಸ್ ಹೌಸ್ ಈಸ್ ಎ ಸ್ಕೂಲ್ ಫಾರ್ ಸ್ಕ್ಯಾಂಡಲ್. ಇಲ್ಲೇ ಏನು ಅಂತಂದರೆ, ಲೇಡಿ ಶ್ನಿಯರ್ವೆಲ್ನ ಮನೆಯೇ ಸ್ಕೂಲ್ ಆಗಿರುತ್ತೆ. ಎದರ್ ಸ್ಕೂಲ್ ಅಂದರೆ ಸ್ಕ್ಯಾಂಡಲ್ಗಳನ್ನು ಹಬ್ಬಿಸುವಂತಹ, ಗಾಳಿ ಸುದ್ದಿಗಳನ್ನು ಅಥವಾ ರೂಮರ್ಗಳನ್ನು ಹಬ್ಬಿಸುವಂತಹ ಒಂದು ಸ್ಕೂಲ್ ಆಗಿರುತ್ತೆ ಅನ್ನುವಂಥದ್ದು. ಅವಳ ಮನೆಗೆ ಎಲ್ಲ ಸ್ಕ್ಯಾಂಡಲ್ ಮಾಂಗರ್ಸ್ ಗಾಳಿ ಸುದ್ದಿಯನ್ನು ಹಬ್ಬಿಸುವವರು ಬರ್ತಿರ್ತಾರೆ ಅನ್ನುವಂಥದ್ದು. ಅವರಲ್ಲಿ ಮಿಸಸ್ ಕ್ಯಾಂಡೋರ್ ಬರ್ತಾಳೆ ಲೇಡಿ ಶ್ನಿಯರ್ವೆಲ್ ಮನೆಗೆ, ಆಮೇಲೆ ಮಿಸ್ಟರ್ ಬೆಂಜಮಿನ್ ಬ್ಯಾಕ್ಬೆಟ್ ಬರ್ತಾನೆ, ಆಮೇಲೆ ಮಿಸ್ಟರ್ ಕ್ರ್ಯಾಬ್ ಟ್ರೀ ಮತ್ತು ಇನ್ನಷ್ಟು ವ್ಯಕ್ತಿಗಳಲ್ಲಿ ಬರ್ತಾರೆ ಅನ್ನುವಂಥದ್ದು. ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಗಾಶಿಪ್. ಅವ್ರದ್ದಲ್ಲಿ ಕೆಲಸ ಏನು ಅಂತಂದರೆ, ಈ ಗಾಳಿ ಸುದ್ದಿಗಳ ಕುರಿತು ಮಾತನಾಡ್ತಕ್ಕಂಥದ್ದು ಅಥವಾ ಯಾರ ಮೇಲೆ ಗಾಳಿ ಸುದ್ದಿಗಳನ್ನು ಮಾಡಬೇಕೀಗ, ಏನು ಗಾಳಿ ಸುದ್ದಿಗಳನ್ನು ಆಮೇಲೆ ಸ್ಕ್ಯಾಂಡಲ್ಗಳನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾರೆ ಅನ್ನುವಂಥದ್ದು. ಮಿಸ್ಟರ್ ಜೋಸೆಫ್ ಸರ್ಫೇಸ್ ಆಲ್ಸೋ ಕೇಮ್ ಟು ಲೇಡಿ ಶ್ನಿಯರ್ವೆಲ್ಸ್ ಹೌಸ್. ಅಲ್ಲಿಗೆ ಜೋಸೆಫ್ ಸರ್ಫೇಸ್ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಜೋಸೆಫ್ ಸರ್ಫೇಸ್ ಈಸ್ ಅ ಹಿಪೋಕ್ರೆಟ್ ಆ್ಯಂಡ್ ಲಾಯರ್. ಜೋಸೆಫ್ ಸರ್ಫೇಸ್ ಏನು ಅಂತಂದರೆ ಹಿಪೋಕ್ರೆಟ್ ಆಗಿರ್ತಾನೆ ಮತ್ತು ಲಯರ್ ಹಿಪೋಕ್ರೆಟ್ ಅಂದರೆ ಗೋಮುಖ ವ್ಯಾಘ್ರ ಅಂತ ನಾವು ಕರಿತೀವಿ ಕನ್ನಡದೊಳಗೆ. ಲಯರ್ ಅಂದರೆ ಸುಳ್ಳುಗಾರನಾಗಿರ್ತಾನೆ. ಆ್ಯಂಡ್ ಈಸ್ ಅ ಬ್ರದರ್ ಆಫ್ ಚಾರ್ಲ್ಸ್ ಸರ್ಫೇಸ್. ಚಾರ್ಲ್ಸ್ ಸರ್ಫೇಸನ ಬ್ರದರ್ ಆಗಿರ್ತಾನೆ ಅನ್ನುವಂಥದ್ದು. ಸುಳ್ಳುಗಾರನಾಗಿರ್ತಾನೆ ಮತ್ತು ಗೋಮುಖ ವ್ಯಾಘ್ರ ಆದಂತಹ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಾನೆ ಅನ್ನುವಂಥದ್ದು ಅಂತ. ಜೋಸೆಫ್ ಸರ್ಫೇಸ್ ಆ್ಯಂಡ್ ಲೇಡಿ ಶ್ನಿಯರ್ವೆಲ್ ಟಾಕ್ ಅಬೌಟ್ ಚಾರ್ಲ್ಸ್ ಸರ್ಫೇಸ್ ಆ್ಯಂಡ್ ಮಾರಿಯಾ ಹೂ ದೇ ರೀಸೆಂಟ್ಲಿ ಗಾಟ್ ಎಂಗೇಜ್ಡ್. ಜೋಸೆಫ್ ಸರ್ಫೇಸ್ ಮತ್ತು ಲೇಡಿ ಶ್ನಿಯರ್ವೆಲ್ ಮನೆಗೆ ಬರ್ತಾನೆ. ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಚಾರ್ಲ್ಸ್ ಸರ್ಫೇಸ್ ಆ್ಯಂಡ್ ಮಾರಿಯಾ. ಅವರಿಬ್ಬರು ಮಾರಿಯಾ ಮತ್ತು ಚಾರ್ಲ್ಸ್ ಸರ್ಫೇಸ್. ಚಾರ್ಲ್ಸ್ ಸರ್ಫೇಸ್ ಈಸ್ ಅ ಗ್ರೇಟ್ ಯಂಗ್ ಮ್ಯಾನ್ ಆ್ಯಂಡ್ ಈಸ್ ಅ ಮೇನ್ ಕ್ಯಾರೆಕ್ಟರ್ ಇನ್ ದ ಪ್ಲೇ ಆ್ಯಂಡ್ ಈಸ್ ಆಲ್ಸೋ ಎಕ್ಸ್ಟ್ರಾವಗೆಂಟ್. ಸರ್ಫೇಸ್ ಏನು ಅಂತಂದರೆ, ಈ ನಾಟಕದ ಪ್ರಮುಖ ಪಾತ್ರಧಾರಿ, ಯಂಗೆಸ್ಟ್ ಮ್ಯಾನ್, ಪ್ರೆಟಿಯೆಸ್ಟ್ ಮ್ಯಾನ್ ಆಗಿರ್ತಾನೆ ಮತ್ತು ಎಕ್ಸ್ಟ್ರಾವಗೆಂಟ್ ಅಂದರೆ ದುಂದುವೆಚ್ಚಗಾರನಾಗಿರ್ತಾನೆ. ಅಂದರೆ ಬಹಳಷ್ಟು ಹಣವನ್ನು ಖರ್ಚು ಮಾಡ್ತಿರ್ತಾನೆ. ಈ ಸ್ಪೆಂಟ್ ಮನಿ ಲೈಕ್ ಎ ವಾಟರ್, ನೀರು ಖರ್ಚು ಮಾಡಿದ ಹಾಗೆ ಹಣವನ್ನು ಖರ್ಚು ಮಾಡ್ತಿರ್ತಾನೆ. ಅವನಲ್ಲಿ ಒಟ್ಟು ಉಳಿತಿರೋದಿಲ್ಲ. ಹೀ ಸೋಲ್ಡ್ ಆಲ್ ಈಸ್ ಪ್ರಾಪರ್ಟಿ ಆ್ಯಂಡ್ ಗೆಟ್ ಎ ಡೆಬ್ಟ್ಸ್. ತನ್ನ ಎಲ್ಲ ಪ್ರಾಪರ್ಟಿಯನ್ನು ಮಾರಿರ್ತಾನೆ, ಅದನ್ನೆಲ್ಲ ಮಾರಿ ಖರ್ಚು ಮಾಡಿರ್ತಾನೆ ಮತ್ತು ಸಾಕಷ್ಟು ಸಾಲವನ್ನು ಪಡೆದಿರ್ತಾನೆ ಮತ್ತು ಇನ್ಯಾರು ಸಾಲ ಕೊಡೋರಿದ್ರು ಅವರಲ್ಲಿ ಸಾಲವನ್ನು ಕೇಳ್ತಿರ್ತಾನೆ ಅನ್ನುವಂಥದ್ದು. ಅಂಥ ಕ್ಯಾರೆಕ್ಟ್ರು ಚಾರ್ಲ್ಸ್ ಸರ್ಫೇಸ್. ಬಟ್ ಹೀ ಈಸ್ ಎ ಗುಡ್ ಹಾರ್ಟೆಡ್.
ಅಷ್ಟು ದುಂದುವೆಚ್ಚಗಾರನಾಗಿದ್ದರೂ ಸಾಲಗಾರನಾಗಿದ್ದರೂ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಮನಸ್ಸು ಅವನದಾಗಿರುತ್ತೆ. ಆ್ಯಂಡ್ ರೀಸೆಂಟ್ಲಿ ದೇ ಗಾಟ್ ಎಂಗೇಜ್ಡ್ ವಿತ್ ಮಾರಿಯಾ, ಮಾರಿಯನ್ ಜೊತೆಗೆ ಅವನು ಎಂಗೇಜ್ ಆಗಿರ್ತಾನೆ ಅನ್ನುವಂಥದ್ದು. ಅಂದರೆ ಇಬ್ಬರು ಪ್ರೀತಿಸಿರ್ತಾರೆ, ಇಬ್ಬರು ಒಂದು ಆಗಬೇಕು ಅಂತ ಅಂತಿರ್ತಾರೆ. ಅವರಿಬ್ಬರ ಕುರಿತು ಜೋಸೆಫ್ ಸರ್ಫೇಸ್ ಮತ್ತು ಲೇಡಿ ಶ್ನಿಯರ್ವೆಲ್ ಮಾತನಾಡ್ತಾರೆ ಅನ್ನುವಂಥದ್ದು ಅಂತ. ಎಸ್, ಬೋತ್ ಜೋಸೆಫ್ ಸರ್ಫೇಸ್ ಆ್ಯಂಡ್ ಶ್ನಿಯರ್ವೆಲ್ ಟ್ರೈ ಟು ಸಪರೇಟ್ ಚಾರ್ಲ್ಸ್ ಆ್ಯಂಡ್ ಮಾರಿಯಾ ಬಿಕಾಸ್ ಜೋಸೆಫ್ ವಾಂಟೆಡ್ ಟು ಮ್ಯಾರಿ ಮಾರಿಯಾ ಫಾರ್ ಹರ್ ಪ್ರಾಪರ್ಟಿ ಆ್ಯಂಡ್ ಶ್ನಿಯರ್ವೆಲ್ ಇನ್ಫ್ಯಾಚುಯೇಟೆಡ್ ವಿತ್ ಚಾರ್ಲ್ಸ್. ಜೋಸೆಫ್ ಸರ್ಫೇಸ್ ಮತ್ತು ಮಾರಿಯಾ, ಈ ಚಾರ್ಲ್ಸ್ ಸರ್ಫೇಸ್ ಮತ್ತು ಮಾರಿಯಾಳನ್ನು ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಯಾರ್ಯಾರು ಅಂದರೆ ಜೋಸೆಫ್ ಸರ್ಫೇಸ್ ಮತ್ತು ಲೇಡಿ ಶ್ನಿಯರ್ವೆಲ್. ಜೋಸೆಫ್ ಸರ್ಫೇಸ್ ಮತ್ತು ಲೇಡಿ ಶ್ನಿಯರ್ವೆಲ್ ಈ ಮಾರಿಯಾ ಮತ್ತು ಚಾರ್ಲ್ಸನ್ನು ಬೇರೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಜೋಸೆಫ್ ಸರ್ಫೇಸು ಮಾರಿಯಾನನ್ನು ಮದುವೆಯಾಗಿ ಅವಳ ಪ್ರಾಪರ್ಟಿಯನ್ನು ವಶಪಡಿಸಿಕೊಳ್ಬೇಕು ಅಂತ ಇಷ್ಟಪಟ್ಟಿರ್ತಾನೆ ಅನ್ನುವಂಥದ್ದು. ಅಂದರೆ ಮಾರಿಯಾ ಭಾಳ ಸುಂದರವಾಗಿ ಇರ್ತಕ್ಕಂಥ ಮಹಿಳೆ ಮತ್ತು ಅತ್ಯಂತ ಶ್ರೀಮಂತವಾದಂತಹ ಹುಡುಗಿಯಾಗಿರ್ತಾಳೆ. ಅದಕ್ಕೆ ಅವಳ ಹಣನೂ ಬರುತ್ತೆ, ಅವಳ ಬ್ಯೂಟಿ ನನಗಾಗುತ್ತೆ ಅನ್ನುವಂಥ ಉದ್ದೇಶಕ್ಕೆ ಮಾರಿಯಾನನ್ನು ಮದುವೆ ಆಗಬೇಕು ಅಂತ ಜೋಸೆಫ್ ಸರ್ಫೇಸ್ ಏನು ಅಂತಂದರೆ ಇಷ್ಟಪಟ್ಟಿರ್ತಾನೆ ಅನ್ನುವಂಥದ್ದು. ಅವನಿಗೆ ಗೊತ್ತಿರುತ್ತೆ ಚಾರ್ಲ್ಸ್ ಸರ್ಫೇಸ್ ಅವಳನ್ನು ಪ್ರೀತಿಸಿರ್ತಾನೆ, ಮಾರಿಯಾನನ್ನು ಪ್ರೀತಿಸಿರ್ತಾನೆ, ಮಾರಿಯಾ ಸಹ ಚಾರ್ಲ್ಸ್ ಸರ್ಫೇಸನ್ನು ಪ್ರೀತಿಸಿರ್ತಾಳೆ ಅಂತ ಗೊತ್ತಿದ್ದರೂ ಸಹ ಅವರಿಬ್ಬರನ್ನ ಹೇಗಾದರೂ ಬೇರೆ ಮಾಡಿ ನಾನು ಅವಳನ್ನು ಮದುವೆ ಆಗಬೇಕು ಅಂತ ಜೋಸೆಫ್ ಸರ್ಫೇಸ್ ಇಷ್ಟಪಡ್ತಿರ್ತಾನೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಆನ್ ಅದರ್ ಸೈಡ್, ಲೇಡಿ ಶ್ನಿಯರ್ವೆಲ್ ವಾಂಟೆಡ್ ಚಾರ್ಲ್ಸ್ ಸರ್ಫೇಸ್, ಶೀ ಈಸ್ ಲವ್ಸ್ ವಿತ್ ಚಾರ್ಲ್ಸ್ ಸರ್ಫೇಸ್. ಇನ್ನು ಈ ಸೈಡು ಲೇಡಿ ಶ್ನಿಯರ್ವೆಲ್ ಚಾರ್ಲ್ಸ್ ಸರ್ಫೇಸ್ನನ್ನ ಇಷ್ಟಪಡ್ತಿರ್ತಾಳೆ, ಪ್ರೀತಿ ಮಾಡ್ತಿರ್ತಾಳೆ, ಅವನನ್ನು ಪಡಿಬೇಕು ಅಂತ ಏನು ಅಂತಂದರೆ ಅವಳು ಬಯಸ್ತಿರ್ತಾಳೆ ಅನ್ನುವಂಥದ್ದು. ಈ ಕಾರಣಕ್ಕೆ ಬೋತ್ ಜೋಸೆಫ್ ಆ್ಯಂಡ್ ಲೇಡಿ ಶ್ನಿಯರ್ವೆಲ್ ಟು ಸಪರೇಟೆಡ್ ದೇ ವಾಂಟೆಡ್ ಟು ಸಪರೇಟ್ ಮಾರಿಯಾ ಆ್ಯಂಡ್ ಚಾರ್ಲ್ಸ್. ಈ ಕಾರಣಕ್ಕೆ ಇಬ್ಬರು ಮಾರಿಯಾ ಮತ್ತು ಚಾರ್ಲ್ಸ್ನನ್ನು ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅನ್ನುವಂಥದ್ದು ಅಂತ. ದ ಸ್ಕ್ಯಾಂಡಲ್ ಮಾಂಗರ್ಸ್ ಡಿಸ್ಕಸ್ಡ್ ಅಬೌಟ್ ಚಾರ್ಲ್ಸ್ ಡೆಬ್ಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಕ್ರೈಸಿಸ್ ಆ್ಯಂಡ್ ದ ಸ್ಕ್ಯಾಂಡಲ್ ಮಾಂಗರ್ಸ್ ಇನ್ ದ ರೂಮ್ ಮಿಸ್ಟರ್ ಬೆಂಜಮಿನ್ ಬ್ಯಾಕ್ಬೈಟ್ ಮಿಸಸ್ ಕ್ಯಾಂಡೋರ್ ಆ್ಯಂಡ್ ಮಿಸ್ಟರ್ ಕ್ರ್ಯಾಬ್ಟ್ರೀ ಆ್ಯಂಡ್ ಅದರ್ಸ್ ಟಾಕ್ಡ್ ಅಬೌಟ್ ಚಾರ್ಲ್ಸ್ ಡೆಬ್ಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಕ್ರೈಸಿಸ್. ಈ ಕಡೆ ಸ್ಕ್ಯಾಂಡಲ್ ಮಾಂಗರ್ಸು ಚಾರ್ಲ್ಸ್ನ ಬಗ್ಗೆ ಮಾತನಾಡ್ತಿರ್ತಾರೆ, ಅವನ ಹಣಕಾಸಿನ ತೊಂದರೆಯನ್ನು ಮತ್ತು ಅವನ ಸಾಲದ ಬಗ್ಗೆ ಮಾತನಾಡ್ತಿರ್ತಾರೆ ಅನ್ನುವಂಥದ್ದು. ಐ ಟೋಲ್ಡ್ ಈಸ್ ಅ ಗ್ರೇಟ್ ಎಕ್ಸ್ಟ್ರಾವಗಂಟ್, ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ ಒಬ್ಬ ದುಂದು ವೆಚ್ಚಗಾರನಾಗಿರ್ತಾನೆ, ಎಷ್ಟು ಹಣ ಕೊಟ್ಟರೂ ಅವನಿಗೆ ಸಾಲ ತೆರಂಗಿಲ್ಲ. ಅದರ ಬಗ್ಗೆ ಎಲ್ಲ ಸ್ಕ್ಯಾಂಡಲ್ ಮಾಂಗರ್ಸು ಮಾತನಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಸರ್ ಪೀಟರ್ ಟೀಸಲ್ ಆ್ಯಂಡ್ ಹೀಸ್ ಕಾನ್ಫಿಡೆಂಟ್, ಕಾನ್ಫಿಡೆಂಟ್ ಮೀನ್ಸ್ ಗುಡ್ ಫ್ರೆಂಡ್ ಮಿಸ್ಟರ್ ರೌಲಿ ಕೇಮ್. ಈ ಕಡೆ ಮತ್ತೆ ಇಷ್ಟು ಆಯಿತು. ನೆಕ್ಸ್ಟು ಸರ್ ಪೀಟರ್ ಟೀಸಲ್ ಮತ್ತು ಅವನು ಒಬ್ಬ ಒಳ್ಳೆಯ ಸ್ನೇಹಿತ, ಕಾನ್ಫಿಡೆಂಟ್ ಅಂದರೆ ಗುಡ್ ಫ್ರೆಂಡ್ ಅಂತ ಹೇಳಿದ್ದೇನೆ, ಅವನು ಒಬ್ಬ ಒಳ್ಳೆಯ ಸ್ನೇಹಿತ ಮಿಸ್ಟರ್ ರೌಲಿ ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದು. ದೇ ಡಿಸ್ಕಸ್ಡ್, ಇಬ್ಬರು ಡಿಸ್ಕಸ್ ಮಾಡ್ತಾರೆ ಅನ್ನುವಂಥದ್ದು. ಮಿಸ್ಟರ್ ರೌಲಿ ಆ್ಯಂಡ್ ಸರ್ ಪೀಟರ್ ಟೀಸಲ್ ಡಿಸ್ಕಷನ್ ಮಾಡ್ತಾರೆ. ಏನು ಡಿಸ್ಕಷನ್ ಮಾಡ್ತಾರೆ ಅಂತಂದರೆ ಸರ್ ಪೀಟರ್ ಡಿಸ್ಕಸ್ಡ್ ಅಬೌಟ್ ಹಿಮ್ಸೆಲ್ಫ್ ಬಿಕಾಸ್ ಹಿ ಮ್ಯಾರೀಡ್ ಯಂಗ್ ಲೇಡಿ ಟೀಸಲ್ ಆ್ಯಂಡ್ ಹೂ ಶಿ ಕ್ವಾರಲ್ಡ್ ವಿತ್ ಹಿಮ್ ಡೇಲಿ. ಸರ್ ಪೀಟರ್ ಟೀಸಲ್ ಆ್ಯಂಡ್ ಮಿಸ್ಟರ್ ರೌಲಿ ಟಾಕಿಂಗ್ ಅಬೌಟ್ ಲೇಡಿ ಟೀಸಲ್ ಹೂ ಶಿ ಇಸ್ ದ ಯಂಗೆಸ್ಟ್ ಆ್ಯಂಡ್ ಪ್ರೆಟಿಯೆಸ್ಟ್ ವುಮನ್ ರೀಸೆಂಟ್ಲಿ ಮ್ಯಾರಿಡ್ ವಿತ್ ಸರ್ ಪೀಟರ್ ಟೀಸಲ್. ಸರ್ ಪೀಟರ್ ಟೀಸಲು ತನ್ನ ಜೀವನದ ಬಗ್ಗೆನೇ ಮಿಸ್ಟರ್ ರೌಲಿ ಜೊತೆಗೆ ಚರ್ಚೆ ಮಾಡ್ತಾನೆ, ಯಾಕಂದರೆ ಓಲ್ಡ್ ವ್ಯಕ್ತಿಯಾಗಿರ್ತಾನೆ, ವಯಸ್ಸಾದಂಥ ವ್ಯಕ್ತಿ ಮತ್ತು ಶ್ರೀಮಂತನಾಗಿರ್ತಾನೆ. ಮುದುಕಾದರೂ ಸಹ ಈಗ ರೀಸೆಂಟಾಗಿ ಅತಿ ಸುಂದರವಾದಂತಹ ಮಹಿಳೆಯಾದಂತಹ ಲೇಡಿ ಟೀಸಲ್ನನ್ನು ಮದುವೆ ಆಗಿರ್ತಾನೆ. ಆದರೆ ಅವರಿಬ್ಬರ ಜೀವನ ಸರ್ ಪೀಟರ್ ಟೀಸಲ್ ಆ್ಯಂಡ್ ಲೇಡಿ ಟೀಸಲ್ ಕ್ವಾರಲ್ಡ್ ಈಚ್ ಅದರ್ ಡೇಲಿ, ಇಬ್ಬರು ದಿನಾಲು ಜಗಳಾಡ್ತಿರ್ತಾರೆ ಅನ್ನುವಂಥದ್ದು ಅಂತ. ಅಂದರೆ ಅವ್ರ ಸಂಸಾರ ಚೆನ್ನಾಗಿರೋದಿಲ್ಲ ಅನ್ನುವಂಥದ್ದು. ಅವಳು
ಹಣಕ್ಕಾಗಿ ಮದುವೆ ಆಗಿ ಆಗಿರ್ತಾಳೆ, ಆದರೂ ಸಹ ಒಳ್ಳೆ ಒಳ್ಳಿರ್ತಾಳೆ ಅನ್ನುವಂಥದ್ದು. ಆದರೆ ಇಬ್ಬರ ಮಧ್ಯೆ ಜಗಳ ಆಗ್ತಿರ್ತೈತಿ. ವಾಯ್ ವಾಯ್ ಕ್ವಾರಲ್ಡ್ ಈಚ್ ಅದರ್, ಯಾಕೆ ಇಬ್ಬರು ಜಗಳ ಆಡ್ತಿರ್ತಾರೆ ಅಂದರೆ, ಲೇಡಿ ಟೀಸಲ್ ಮತ್ತು ಸರ್ ಪೀಟರ್ ಟೀಸಲ್ ಯಾಕೆ ಜಗಳ ಆಡ್ತಿರ್ತಾಳೆ ಅಂದರೆ, ಲೇಡಿ ಟೀಸಲ್ ಸ್ಪೆಂಟ್ ಮನಿ ಲೈಕ್ ವಾಟರ್. ಲೇಡಿ ಟೀಸಲ್ ಏನು ಅಂತಂದರೆ ಹಣವನ್ನು, ಭಾಳಷ್ಟು ಹಣವನ್ನು ಖರ್ಚು ಮಾಡ್ತಿರ್ತಾಳೆ ಅನ್ನುವಂಥದ್ದು ಅಂತ. ಶಿ ಇಸ್ ನಾಟ್ ಶಿ ಇಸ್ ನಾಟ್ ಕಮ್ ಫ್ರಮ್ ರಿಚ್ ಫ್ಯಾಮ್ಲಿ, ಶಿ ಈಸ್ ಕಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಬಟ್ ಸರ್ ಪೀಟರ್ ಟೀಸಲ್ ಈಸ್ ಎ ರಿಚೆಸ್ಟ್ ಮ್ಯಾನ್. ಶಿ ಸ್ಪೆಂಟ್ ಮನಿ ಲೈಕ್ ವಾಟರ್. ಇಬ್ಬರ ಮಧ್ಯೆ ಯಾಕೆ ಜಗಳ ಆಗ್ತಿರುತ್ತೆ ಅಂದರೆ, ಸರ್ ಪೀಟರ್ ಟೀಸಲನಿಗೆ ಏನು ಅಂತಂದರೆ, ಅವನ ಹೆಂಡತಿ ಲೇಡಿ ಟೀಸಲ್ ಹಣವನ್ನು ಭಾಳ ಖರ್ಚು ಮಾಡ್ತಿರ್ತಾಳೆ ಅನ್ನುವಂಥದ್ದು, ತುಂದು ವೆಚ್ಚ ಮಾಡ್ತಿರ್ತಾಳೆ ಅನ್ನುವಂಥದ್ದು, ನೀರು ಖರ್ಚು ಮಾಡೋ ಹಾಗೆ ಮಾಡ್ತಿರ್ತಾಳೆ ಅನ್ನುವಂಥದ್ದು. ಹೇಗೆ ಚಾರ್ಲ್ಸ್ ಹೇಗಿರ್ತಲ್ಲ, ಹಂಗೆ ಇವಳು ಸಹ ಹಣವನ್ನು ಭಾಳ ಖರ್ಚು ಮಾಡ್ತಿರ್ತಾಳೆ ಅನ್ನುವಂಥದ್ದು. ಇದನ್ನು ಅವನು ಪ್ರಶ್ನೆ ಮಾಡ್ತಾನೆ, ಅಷ್ಟು ಯಾಕೆ ನನಗೆ ಖರ್ಚು ಮಾಡ್ತೀವಿ, ವಾಯ್ ಸ್ಪೆಂಡ್ ಲೈಕ್ ದ್ಯಾಟ್ ದೀಸ್ ಹೌ ದಿಸ್ ಮನಿ, ಇಷ್ಟು ಯಾಕೆ ಹಣವನ್ನು ನನಗೆ ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಅವರಿಬ್ಬರ ಮಧ್ಯೆ ಜಗಳ ಆಗತ್ತಿರುತ್ತೆ ಅನ್ನುವಂಥದ್ದು. ಯಾಕಂದರೆ ಅವಳು ಬಂದಿದ್ದು ಬಡತನದಿಂದನೇ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಾಳೆ, ಅವ್ರ ಫ್ಯಾಮಿಲಿ ಏನು ರಿಚ್ ಆಗೋದಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದರೂ ಸಹ ಅಷ್ಟು ಹಣವನ್ನು ಖರ್ಚು ಮಾಡ್ತಿರ್ತಾಳೆ ಅನ್ನುವಂಥದ್ದು, ಅದಕ್ಕೆ ಅವರಿಬ್ಬರ ಮಧ್ಯೆ ಜಗಳ ಆಗ್ತಿರುತ್ತೆ ಅನ್ನುವಂಥದ್ದು ಅಂತ. ನಾವು ದೆನ್ ಟಾಕ್ ಅಬೌಟ್ ಸರ್ಫೇಸ್ ಬ್ರದರ್ಸ್, ಸರ್ ಪೀಟರ್ ಟೀಸಲ್ ಆ್ಯಂಡ್ ಮಿಸ್ಟರ್ ರೌಲಿ ಟಾಕ್ ಅಬೌಟ್ ಸರ್ಫೇಸ್ ಬ್ರದರ್ಸ್. ತನ್ನ ಜೀವನದ ಬಗ್ಗೆ ಆದ ತಕ್ಷಣ ಸರ್ ಪೀಟರ್ ಟೀಸಲು ಸರ್ಫೇಸ್ ಬ್ರದರ್ಸ್ ಬಗ್ಗೆ ಮಾತನಾಡ್ತಾರೆ. ಇಟ್ ಮೀನ್ಸ್ ಚಾರ್ಲ್ಸ್ ಸರ್ಫೇಸ್ ಆ್ಯಂಡ್ ಜೋಸೆಫ್ ಸರ್ಫೇಸ್. ಚಾರ್ಲ್ಸ್ ಸರ್ಫೇಸ್ ಮತ್ತು ಜೋಸೆಫ್ ಸರ್ಫೇಸ್ ಅನ್ನೋ ಬಗ್ಗೆ ಸರ್ ಪೀಟರ್ ಟೀಸಲ್ ಮತ್ತು ಮಿಸ್ಟರ್ ರೌಲಿ ಮಾತನಾಡ್ತಾರೆ ಅನ್ನುವಂಥದ್ದು. ಸರ್ ಪೀಟರ್ ಸೇಡ್ ದ್ಯಾಟ್ ಜೋಸೆಫ್ ಈಸ್ ಗುಡ್ ಆ್ಯಂಡ್ ಕೈಂಡ್ ಹಾರ್ಟೆಡ್ ರಾದರ್ ದ್ಯಾನ್ ಚಾರ್ಲ್ಸ್. ಅಕಾರ್ಡಿಂಗ್ ಟು ಸರ್ ಪೀಟರ್ ಟೀಸಲ್, ಜೋಸೆಫ್ ಸರ್ಫೇಸ್ ಈಸ್ ಎ ಗುಡ್ ಹಾರ್ಟೆಡ್ ಮ್ಯಾನ್, ಬಟ್ ಸರ್ ಪೀಟರ್ ಟೀಸಲ್ ಡಿಡೆಂಟ್ ನೋ ಅಬೌಟ್ ಜೋಸೆಫ್. ಸರ್ ಪೀಟರ್ ಟೀಸಲ್ನ ಪ್ರಕಾರ ಜೋಸೆಫ್ ಸರ್ಫೇಸ್ ಭಾಳಷ್ಟು ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ, ಆದರೆ ಅವನ ನಿಜಮುಖ, ಜೋಸೆಫ್ ಸರ್ಫೇಸ್ನ ನಿಜಮುಖ ಸರ್ ಪೀಟರ್ ಟೀಸಲ್ನಿಗೆ ಗೊತ್ತಿರುವುದಿಲ್ಲ ಅನ್ನುವಂಥದ್ದು. ಅಂದರೆ ನಾ ಆಗಲ್ಲಿ ಹೇಳಿದ ಹಾಗೆ ಜೋಸೆಫ್ ಸರ್ಫೇಸ್ ಇದೆ ಹಿಪೋಕ್ರೆಟ್ ಆಗಿರ್ತಾನೆ ಅನ್ನುವಂಥದ್ದು, ಗೋಮುಖ ವ್ಯಾಘ್ರ ಅನ್ನುವಂಥದ್ದು. ಎಲ್ಲರಿಗೂ ಸಹ ನೋಡಲಿಕ್ಕೆ ಒಳ್ಳೆಯವನ ರೀತಿಯಲ್ಲಿ ನಟಿಸ್ತಿರ್ತಾನೆ ಅನ್ನುವಂಥದ್ದು, ಜೋಸೆಫ್ ಸರ್ಫೇಸ್ನ ನೋಡಿದರೆ ಒಳ್ಳೆಯವನಂತ ಅನ್ನಿಸ್ತಿರುತ್ತೆ. ಆ ದಿಶೆಯಲ್ಲಿ ಸರ್ ಪೀಟರ್ ಟೀಸಲು ಜೋಸೆಫ್ ಸರ್ಫೇಸ್ನನ್ನು ಒಳ್ಳೆಯವನ ಅಂದ್ಕೊಂಡಿರ್ತಾನೆ. ಬಟ್ ರಿಯಾಲಿಟಿ ಜೋಸೆಫ್ ಸರ್ಫೇಸ್ ಈಸ್ ನಾಟ್ ಎ ಗುಡ್ ಮ್ಯಾನ್, ಈಸ್ ಎ ಹಿಪೋಕ್ರೆಟ್, ಈಸ್ ಎ ಶೆಲ್ಫಿಶ್ ಮ್ಯಾನ್. ಆದರೆ ಮನಸ್ಸೊಳಗೆ ಅವನು ಒಳ್ಳೆಯವನು ಇರುವುದಿಲ್ಲ ಅನ್ನುವಂಥದ್ದು, ಅವನು ಒಳ್ಳೆಯ ಮನಸ್ಸಿರುವುದಿಲ್ಲ ಅನ್ನುವಂಥದ್ದು, ಮೋಸ ಮಾಡಬೇಕು ಅನ್ನುವಂಥದ್ದು ಇರ್ತೈತಿ, ಆಸೆ ಜಾಸ್ತಿ ಇರುತ್ತೆ. ಅದಕ್ಕೆ ಮಾರಿಯಾನ ಹಣವನ್ನು ಪಡಿಬೇಕು ಅಂತಲೇ ಅವಳನ್ನು ಮದುವೆ ಆಗ್ತಿರ್ತಾನೆ ಅನ್ನುವಂಥದ್ದು. ಮತ್ತು ಏನು ಅಂತಂದರೆ, ಜೋಸೆಫ್ ಸರ್ಫೇಸ್ ಟ್ರೈ ಟು ಸೆಡ್ಯೂಸ್ ಲೇಡಿ ಟೀಸಲ್ ಒನ್ಸ್. ಇಷ್ಟೇ ಅಲ್ಲದೆ ಒಂದ್ಸಲ ಲೇಡಿ ಟೀಸಲ್ನೂ ಸಹ ಸೆಡ್ಯೂಸ್ ಮಾಡಲಿಕ್ಕೂ ಹೋಗಿರ್ತಾನೆ. ಸೆಡ್ಯೂಸ್ ಅಂದರೆ ಹಾಳು ಮಾಡಲಿಕ್ಕೆ ಅಥವಾ ಕೆಡಿಸ್ಲಿಕ್ಕೆ ಅನ್ನುವಂಥದ್ದು, ಅಥವಾ ರೇಪ್ ಮಾಡಲಿಕ್ಕೆ ಹೋಗಿರ್ತಾನೆ ಅನ್ನುವಂಥದ್ದು. ಇಂತಹ ಕ್ಯಾರೆಕ್ಟರ್ ಜೋಸೆಫ್ ಸರ್ಫೇಸ್ ಅಂದಿರುತ್ತೆ. ಅವನ ಲೇಡಿ ಟೀಸಲ್ ಸರ್ ಪೀಟರ್ ಟೀಸಲ್ನ ಹೆಂಡತಿನೇ ಕೆಡ್ಸಕ್ಕೆ ಹೋಗಿರ್ತಾನೆ, ಆದರೆ ಅದು ಆ ವಿಷಯ ಸರ್ ಪೀಟರ್ ಟೀಸಲ್ ಗೊತ್ತಿರೋದಿಲ್ಲ. ಅಂದರೆ ತನ್ನ ಹೆಂಡತಿಯನ್ನೇ ಕೆಡಿಸ್ಲಿಕ್ಕೆ ಹಾಳು ಮಾಡಲಿಕ್ಕೆ ಹೋಗಿದ್ದ ಅನ್ನುವಂಥದ್ದು ಸರ್ ಪೀಟರ್ ಟೀಸಲ್ನಿಗೆ ಗೊತ್ತಿರುವುದಿಲ್ಲ ಅನ್ನುವಂಥದ್ದು. ಇದೆಲ್ಲ ಗೊತ್ತಿಲ್ಲದೇ ಅವನು ಇಂತಹ ಒಬ್ಬ ಕ್ಯಾರೆಕ್ಟರ್ ಆಗಿರ್ತಾನೆ ಜೋಸೆಫ್ ಸರ್ಫೇಸು. ಬಟ್ ಮಿಸ್ಟರ್ ರೌಲಿ ಅಪೋಸ್ ಟು ಸರ್ ಪೀಟರ್ಸ್ ವ್ಯೂ, ಹಿ ಸೆಡ್ ದ್ಯಾಟ್ ಚಾರ್ಲ್ಸ್ ಈಸ್ ಎ ಗುಡ್ ಹಾರ್ಟೆಡ್ ಎಕ್ಸೆಪ್ಟ್ ಹೀಸ್ ಎಕ್ಸ್ಟ್ರಾವಗನ್ಸ್. ಬಟ್ ಮಿಸ್ಟರ್ ರೌಲಿ ಈಸ್ ಗುಡ್ ಫ್ರೆಂಡ್ ಆ್ಯಂಡ್ ಕಾನ್ಫಿಡೆಂಟ್, ಅಪೋಸ್ಡ್ ಸರ್ ಪೀಟರ್ಸ್ ಟೀಸಲ್ ವ್ಯೂಸ್. ಇಟ್ ಮೀನ್ಸ್ ಜೋಸೆಫ್ ಸರ್ಫೇಸ್ ಈಸ್ ನಾಟ್ ಎ ಗುಡ್ ಮ್ಯಾನ್. ಮಿಸ್ಟರ್ ರೌಲಿಗೆ ಗೊತ್ತಿರುತ್ತೆ ಜೋಸೆಫ್ ಸರ್ಫೇಸ್ ಎಂಥವನು ಅನ್ನುವಂಥದ್ದು. ಅದಕ್ಕೆ ಅವನು ಹೇಳ್ತಾನೆ, ಜೋಸೆಫ್ ಸರ್ಫೇಸ್ ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಅನ್ನುವಂಥದ್ದು, ಅಥವಾ ಒಳ್ಳೆಯವನಲ್ಲ, ನನ್ನ ಪ್ರಕಾರ ಚಾರ್ಲ್ಸ್ ಸರ್ಫೇಸ್ ಒಳ್ಳೆಯ ವ್ಯಕ್ತಿ, ನನಗೆ ಅವನ ಬಗ್ಗೆ ಗೊತ್ತಿತ್ತು ಅನ್ನುವಂಥದ್ದು, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ. ಎಕ್ಸೆಪ್ಟ್ ಈಸ್ ಎಕ್ಸ್ಟ್ರಾವೆಗೆನ್ಸ್, ಅವನು ಒಂದು ಕೆಟ್ಟ ಗುಣ ಏನು ಅಂದರೆ ದುಂದು ವೆಚ್ಚಗಾರ, ದುಂದು ವೆಚ್ಚವನ್ನು
ಮಾಡ್ತಿರ್ತಾನೆ. ಎಕ್ಸ್ಟ್ರಾವೆಗೆನ್ಸ್ ಅಂದರೆ ದುಂದುವೆಚ್ಚ. ಅದೊಂದು ಬಿಟ್ಟು ಸರ್ಪೇಸ್ ಭಾಳಷ್ಟು ಚಾರ್ಲ್ಸ್ ಸರ್ಪೇಸ್ ಭಾಳಷ್ಟು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಗುಣವನ್ನು ಹೊಂದಿದ್ದಾನೆ ಅಂತ ಮಿಸ್ಟರ್ ರೌಲಿ ಸರ್ ಪೀಟರ್ ಟೀಸಲ್ಗೆ ಹೇಳ್ತಾನೆ. ಬಟ್ ಈ ಡಿಡಂಟ್ ಅಕ್ಸೆಪ್ಟ್. ಆದರೆ ಸರ್ ಪೀಟರ್ ಟೀಸಲ್ ಒಪ್ಕೊಳ್ಳೋದಿಲ್ಲ ಅವನ ಮಾತನ್ನು ಅನ್ನುವಂಥದ್ದು. ಎಸ್, ದೇ ಹರ್ಡ್ ಸರ್ ಆಲಿವರ್ ಸರ್ಪೇಸ್ ಕೇಮ್ ಟು ಲಂಡನ್ ಹು ವರ್ಕ್ಡ್ ಇನ್ ಈಸ್ಟ್ ಇಂಡೀಸ್. ಬ್ರಿಟಿಷರ್ಸ್ ಕಾಲ್ಡ್ ಇಂಡಿಯಾ ಈಸ್ಟ್ ಇಂಡೀಸ್. ನಾವು ದೇ ಹರ್ಡ್ ಮಿಸ್ಟರ್ ಆಲಿವರ್ ಸರ್ಪೇಸ್ ಕೇಮ್ ಟು ಲಂಡನ್ ಹು ವರ್ಕ್ಡ್ ಇನ್ ಈಸ್ಟ್ ಇಂಡೀಸ್. ಅಷ್ಟರಲ್ಲಿ ಸರ್ ಪೀಟರ್ ಟೀಸಲ್ ಮತ್ತು ಮಿಸ್ಟರ್ ರೌಲಿಗೆ ಸುದ್ದಿ ಗೊತ್ತಾಗುತ್ತೆ ಸರ್ ಆಲಿವರ್ ಸರ್ಫೇಸ್ ಬಂದಿದ್ದಾನೆ ಅನ್ನುವಂಥದ್ದು ಅಂತ. ಸರ್ ಆಲಿವರ್ ಸರ್ಫೇಸ್ ಏನು ಅಂತಂದರೆ ಚಾರ್ಲ್ಸ್ ಸರ್ಫೇಸ್ ಮತ್ತು ಜೋಸೆಫ್ ಸರ್ಫೇಸ್ ಸರ್ಫೇಸ್ನ ಅಂಕಲ್ ಆಗಿರ್ತಾನೆ ಅನ್ನುವಂಥದ್ದು. ಸಂಟಿ ಅವನು ಎಲ್ಲಿ ವರ್ಕ್ ಮಾಡ್ತಿರ್ತಾನೆ ಅಂದರೆ ಈಸ್ಟ್ ಇಂಡೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಈಸ್ಟ್ ಇಂಡೀಸ್ ಮೀನ್ಸ್ ಬ್ರಿಟಿಷರ್ಸ್ ಕಾಲ್ಡ್ ಇಂಡಿಯಾ ಈಸ್ಟ್ ಇಂಡೀಸ್. ಈಸ್ಟ್ ಇಂಡೀಸ್ ಅಂದರೆ ಇಂಡಿಯಾ ಅನ್ನುವಂಥದ್ದು ಅಂತ. ಬ್ರಿಟಿಷರ್ಸು ಭಾರತವನ್ನು ಈಸ್ಟ್ ಇಂಡೀಸ್ ಅಂತ ಕರಿತಾ ಇದ್ರು ಅನ್ನುವಂಥದ್ದು. ಇವನು ಈಸ್ಟ್ ಇಂಡಿಯಾ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿರೋದು ಅನ್ನುವಂಥದ್ದು. ಈಸ್ಟ್ ಇಂಡೀಸ್ ಅಂತಂದರೆ ಇಂಡಿಯಾ ಅನ್ನುವಂಥ ಅರ್ಥ. ಅಂದರೆ ಭಾರತಕ್ಕೆ ಬ್ರಿಟಿಷರ್ಸು ಈಸ್ಟ್ ಇಂಡೀಸ್ ಅಂತ ಕರಿತಾ ಇದ್ರು. ಅಲ್ಲಿ ಭಾರತದಲ್ಲಿ ಆಲಿವರ್ ಸರ್ಫೇಸ್ ಕೆಲಸ ಮಾಡ್ತಿರ್ತಾನೆ, ಅಲ್ಲಿ ಅವನದೆಲ್ಲ ಆಸ್ತಿ ಇರುತ್ತೆ. ನಾವು ಈ ವೆಂಟ್ ಟು ಲಂಡನ್, ಅವನು ಈಗ ಲಂಡನ್ಗೆ ಹೋಗಿರ್ತಾನೆ ಅನ್ನುವಂಥದ್ದು. ವಾಯ್ ಆಲಿವರ್ ಸರ್ಫೇಸ್ ಕೇಮ್ ಟು ಲಂಡನ್? ಈ ಡಿಸೈಡೆಡ್ ಟು ಚಾಯ್ಸ್ ಈಸ್ ಎ ಹೇರಸ್ ಆಫ್ ಈಸ್ ಪ್ರಾಪರ್ಟಿ. ಯಾಕೆ ಆಲಿವರ್ ಸರ್ಫೇಸ್ ಲಂಡನಿಗೆ ಬಂದಿರ್ತಾನೆ ಅಂದರೆ ಅವನೆಲ್ಲ ಪ್ರಾಪರ್ಟಿಗೆ ಒಬ್ಬ ವಾರಸುದಾರನನ್ನು, ಹೇರಸ್ ಅಂತ ಕರಿತೀವಿ ನಾವು, ವಾರಸುದಾರನನ್ನು ಹುಡುಕಬೇಕು ಅಂದರೆ ಎಲ್ಲ ಪ್ರಾಪರ್ಟಿ. ಆಲಿವರ್ ಸರ್ಫೇಸ್ ವಯಸ್ಸಾಗಿತ್ತು, ಎಲ್ಲ ಪ್ರಾಪರ್ಟಿಯನ್ನು ಕೊಟ್ಟು ಆರಾಮಾಗಿರಬೇಕು ಅನ್ನುವಂಥದ್ದು. ಒಬ್ಬ ಸೂಕ್ತ ವಾರಸುದಾರನನ್ನು ಹುಡುಕ್ಲಿಕ್ಕೆ ಬಂದಿರ್ತಾರೆ ಅನ್ನುವಂಥದ್ದು. ಅಮಾಂಗ್ ಸರ್ಫೇಸ್ ಬ್ರದರ್ಸ್, ಇಟ್ ಮೀನ್ಸ್ ಜೋಸೆಫ್ ಆ್ಯಂಡ್ ಚಾರ್ಲ್ಸ್ ಸರ್ಫೇಸ್. ಜೋಸೆಫ್ ಮತ್ತು ಚಾರ್ಲ್ಸ್ ಸರ್ಫೇಸ್ ಇಬ್ಬರಲ್ಲಿ ಯಾರು ಒಳ್ಳೆಯವರು ಅಂತ ಚೆಕ್ ಮಾಡಿ ಅವನ್ನೆಲ್ಲ ಆಸ್ತಿಯನ್ನು ಕೊಡಲಿಕ್ಕೆ ಲಂಡನ್ಗೆ ಆಲಿವರ್ ಸರ್ಫೇಸ್ ಬಂದಿರ್ತಾನೆ ಅನ್ನುವಂಥದ್ದು. ನಾವು ಆಲಿವರ್ ಸರ್ಫೇಸ್, ಸರ್ ಪೀಟರ್ ಟೀಸಲ್ ಆ್ಯಂಡ್ ಮಿಸ್ಟರ್ ರೌಲಿ ಡಿಸ್ಕಸ್ಡ್ ಅಬೌಟ್ ಸರ್ಫೇಸ್ ಬ್ರದರ್ಸ್ ದ ತ್ರೀ, ಆಲಿವರ್ ಸರ್ಫೇಸ್ ಆ್ಯಂಡ್ ಮಿಸ್ಟರ್ ರೌಲಿ ಆ್ಯಂಡ್ ಸರ್ ಪೀಟರ್ ಟೀಸಲ್ ಡಿಸ್ಕಸ್ಡ್ ಸರ್ಫೇಸ್ ಬ್ರದರ್ಸ್ ಆ್ಯಂಡ್ ಆಲಿವರ್ ಸರ್ಫೇಸ್ ಆಶ್ ಟು ಸರ್ ಪೀಟರ್ ಟೀಸಲ್ ಹೂ ಈಸ್ ಗುಡ್ ಅಮಾಂಗ್ ಟೂ ಬ್ರದರ್ಸ್. ಇಬ್ಬರು ಬ್ರದರ್ಸಲ್ಲಿ ಯಾರು ಒಳ್ಳೆಯವರು ಅನ್ನುವಂಥದ್ದು, ಬಿಟ್ವೀನ್ ಟೂ ಬ್ರದರ್ಸ್ ಇಬ್ಬರಲ್ಲಿ ಯಾರು ಒಳ್ಳೆಯವರು ಅಂತ ಡಿಸ್ಕಷನ್ ಮಾಡ್ತಾರೆ. ಆವಾಗ ಸರ್ ಪೀಟರ್ ಟೀಸಲ್ ಟೋಲ್ಡ್ ಟು ಸರ್ ಆಲಿವರ್, ಜೋಸೆಫ್ ಸರ್ಫೇಸ್ ಈಸ್ ಅ ಗುಡ್ ಮ್ಯಾನ್ ರಾದರ್ ದ್ಯಾನ್ ಚಾರ್ಲ್ಸ್. ಆ್ಯಂಡ್ ಈ ಸೆಡ್ ಸರ್ ಪೀಟರ್ ಟೀಸಲ್ ಸೆಡ್ ಟು ಆಲಿವರ್ ಸರ್ಫೇಸ್, ಜೋಸೆಫ್ ಸರ್ಫೇಸ್ ಈಸ್ ಅ ಗುಡ್ ಮ್ಯಾನ್, ಗುಡ್ ಹಾರ್ಟೆಡ್ ಮ್ಯಾನ್ ರಾದರ್ ದ್ಯಾನ್ ಚಾರ್ಲ್ಸ್. ಸರ್ ಪೀಟರ್ ಟೀಸಲ್ ಅಂದ್ಕೊಂಡ ಹಾಗೆ ಜೋಸೆಫ್ ಒಳ್ಳೆಯ ವ್ಯಕ್ತಿ, ಚಾರ್ಲ್ಸ್ಗಿಂತನೂ ಒಳ್ಳೆಯ ವ್ಯಕ್ತಿ ಅಂತ ಸರ್ ಪೀಟರ್ ಟೀಸಲ್ ಹೇಳ್ತಾನೆ ಅನ್ನುವಂಥದ್ದು ಅಂತ. ಎಸ್, ನೌ ಸರ್ ಪೀಟರ್ ಟೀಸಲ್ ಆ್ಯಂಡ್ ಲೇಡಿ ಟೀಸಲ್ ಕ್ವಾರಲ್ಡ್ ಈಚ್ ಅದರ್ ಬಿಕಾಸ್ ಈ ಸಸ್ಪೆಕ್ಟೆಡ್ ಈಸ್ ವೈಫ್ ಆ್ಯಂಡ್ ಇಲ್ಲಿಗಲ್ ರಿಲೇಷನ್ಶಿಪ್ ವಿತ್ ಚಾರ್ಲ್ಸ್. ಅಷ್ಟು ಅವರೆಲ್ಲ ಡಿಸ್ಕಷನ್ ಮಾಡಿ ಹೋಗ್ತಾರೆ. ನಾವು ಲೇಡಿ ಸರ್ ಪೀಟರ್ ಟೀಸಲ್ ಆ್ಯಂಡ್ ಲೇಡಿ ಟೀಸಲ್ ಕ್ವಾರಲ್ಡ್ ಈಚ್ ಅದರ್, ಅಲ್ಲೇ ಮೂರು ಮಂದಿ ಡಿಸ್ಕಷನ್ ಮಾಡಿ ಹೋಗ್ತಾರೆ. ಈಗ ಸರ್ ಪೀಟರ್ ಟೀಸಲ್ ಮತ್ತು ಲೇಡಿ ಟೀಸಲ್ ಜಗಳವನ್ನು ಆಡ್ತಿರ್ತಾರೆ ಅನ್ನುವಂಥ, ಇಬ್ಬರ ಮಧ್ಯೆ ಫೈಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಯಾಕೆಂದರೆ ಬಿಕಾಸ್ ಈ ಸಸ್ಪೆಕ್ಟೆಡ್ ಈಸ್ ವೈಫ್ ಆ್ಯಂಡ್ ಇಲ್ಲಿಗಲ್ ರಿಲೇಷನ್ಶಿಪ್ ವಿತ್ ಚಾರ್ಲ್ಸ್. ಯಾಕೆ ಸರ್ ಪೀಟರ್ ಮತ್ತು ಲೇಡಿ ಟೀಸಲ್ ಜಗಳ ಆಡ್ತಿರ್ತಾರೆ ಅಂದರೆ ಅವಳ ಗಂಡ ಸರ್ ಪೀಟರ್ ಟೀಸಲು ಅವಳ ಮೇಲೆ ಅನುಮಾನವನ್ನು ಪಟ್ಟಿರ್ತಾನೆ. ಏನಂತ ಅನುಮಾನ ಪಟ್ಟಿರ್ತಾನೆ ಅಂದರೆ ಚಾರ್ಲ್ಸ್ ಸರ್ಫೇಸಿನ ಜೊತೆಗೆ ಲೇಡಿ ಟೀಸಲ್ನ ಇಲ್ಲಿಗಲ್ ರಿಲೇಷನ್ಶಿಪ್ ಇದೆ ಅನ್ನುವುದನ್ನು ಅನುಮಾನಪಟ್ಟು ಅದಕ್ಕೆ ಅವಳನ್ನು ಕೇಳ್ತಿರ್ತಾನೆ, ಬೈತಿರ್ತಾನೆ, ನೀ ಅವನ ಜೊತೆ ಸಂಬಂಧ ಇಟ್ಕೊಂಡಿದ್ದೀಯಾ ಅಂತ ಅನ್ನುವಂಥದ್ದು. ನಾನು ನಿಮ್ಗೆ ಆರಂಭದಲ್ಲಿ ಹೇಳಿದ್ದೀನಿ, ಮಾರಿಯಾ ಮತ್ತು ಚಾರ್ಲ್ಸ್ ಸರ್ಫೇಸ್ನನ್ನು ಬೇರೆ ಮಾಡಲಿಕ್ಕೆ ಜೋಸೆಫ್ ಸರ್ಫೇಸ್ ಮತ್ತು ಲೇಡಿ ಶ್ನಿಯರ್ವೆಲ್ ಇಬ್ಬರ ಮಧ್ಯೆ, ಚಾರ್ಲ್ಸ್ ಸರ್ಫೇಸ್ ಮತ್ತು ಲೇಡಿ ಟೀಸಲ್ನ
ಮಧ್ಯ ಸಂಬಂಧವನ್ನು ಕಟ್ಟಿರ್ತಾರೆ ಅನ್ನುವಂಥದ್ದು ಆ ಸುದ್ದಿಯನ್ನು ಹಬ್ಬಿಸಿರ್ತಾರೆ. ಆ ಸುದ್ದಿ ಸರ್ ಪೀಟರ್ ಟೀಸಲನಿಗೆ ತಲುಪಿರುತ್ತೆ ಅನ್ನುವಂಥದ್ದು. ಇದನ್ನು ಮಾಡಿದ್ದು ರೇಡಿ ಶ್ನಿಯರ್ವೆಲ್ ಮತ್ತು ಜೋಸೆಫ್, ಅಂದರೆ ಅವರಿಬ್ಬರ ಮಧ್ಯೆ ಸಂಬಂಧ ಇದೆ, ಚಾರ್ಲ್ಸ್ ಸರ್ಪೇಜ್ ಮತ್ತು ಲೇಡಿ ಟೀಸಲ್ ಮಧ್ಯೆ ಸಂಬಂಧ ಇದೆ ಅಂತ ಲೇಡಿ ಶ್ನಿಯರ್ವೆಲ್ ಮತ್ತು ಜೋಸೆಫ್ ಏನು ಅಂತಂದರೆ ಸಂಬಂಧವನ್ನು ಕಟ್ಟಿರ್ತಾರೆ. ಯಾಕೆಂದರೆ ನಾನು ನಿಮ್ಗೆ ಹೇಳಿದ್ದೇನೆ, ಜೋಸೆಫ್ ಮಾರಿಯಾನನ್ನು ಮದುವೆ ಆಗಬೇಕಾಗಿರ್ತೈತಿ, ಲೇಡಿ ಶ್ನಿಯರ್ವೆಲ್ಲು ಚಾರ್ಲ್ಸ್ ಮೇಲೆ ಪ್ರೀತಿ ಇರುತ್ತೆ, ಅವರಿಬ್ಬರನ್ನು ಚಾರ್ಲ್ಸ್ ಮತ್ತು ಮಾರಿಯಾನನ್ನು ಬೇರೆ ಮಾಡಲಿಕ್ಕೆ ಈ ರೀತಿ ಸಂಬಂಧವನ್ನು ಕಟ್ಟಿರ್ತಾರೆ. ಅದು ಈಗ ಸರ್ ಪೀಟರ್ಗೆ, ಸರ್ ಪೀಟರ್ ಟೀಸಲ್ ಗೊತ್ತಾಗಿ ಜಗಳವನ್ನು ಆಡ್ತಿರ್ತಾನೆ ಅನ್ನುವಂಥದ್ದು. ಬಟ್ ಶಿ ರಿಜೆಕ್ಟೆಡ್ ಆ್ಯಂಡ್ ಬ್ಲೇಮ್ ಹಿಮ್, ಬಟ್ ಶಿ ರಿಜೆಕ್ಟೆಡ್ ಬಿಕಾಸ್ ಶಿ ಹ್ಯಾಡ್ ಆ್ಯಂಡ್ ರಿಲೇಷನ್ಶಿಪ್ ವಿತ್ ಚಾರ್ಲ್ಸ್. ಅದರೊಳಗೆ ಒಳ್ಳೆ ಒಳ್ಳೆ ಇರ್ತಾಳೆ ಅನ್ನುವಂಥದ್ದು, ಬಳ ಹಣ ಖರ್ಚು ಮಾಡ್ತಾಳೆ ಆದರೆ ಒಳ್ಳೆ ಒಳ್ಳೆ ಇರ್ತಾಳೆ ಅನ್ನುವಂಥದ್ದು. ಅವಳಿಗೆ ಲೇಡಿ ಟೀಸಲು ಚಾರ್ಲ್ಸ್ ಸರ್ಫೇಸನ್ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರೋದಿಲ್ಲ ಅನ್ನುವಂಥದ್ದು ಅಂತ, ಅವರಿಬ್ಬರು ಭೇಟಿನ ಆಗ್ತಿರಂಗಿಲ್ಲ ಅನ್ನುವಂಥದ್ದು, ಕಾಂಟ್ಯಾಕ್ಟೇ ಇರುವುದಿಲ್ಲ ಅನ್ನುವಂಥದ್ದು. ಅವಳನ್ನು ಲೇಡಿ ಟೀಸಲ್ ಅವಳ ಗಂಡನ ಬೈದು ಹೋಗ್ತಾಳೆ ಅನ್ನುವಂಥದ್ದು. ನಾವು ಸರ್ ಆಲಿವರ್ ಡಿಸೈಡೆಡ್ ಟು ಚೆಕ್ ಹೂ ಈಸ್ ಸುಟೇಬಲ್ ಫಾರ್ ಇಸ್ ಪ್ರಾಪರ್ಟಿ. ನಾವು ಆಲಿವರ್ ಸರ್ಫೇಸ್ ಟ್ರೈ ಟು ಚೆಕ್ ಹೂ ಈಸ್ ಸುಟೇಬಲ್ ಫಾರ್ ಈಸ್ ಪ್ರಾಪರ್ಟಿ. ಆಲಿವರ್ ಸರ್ಫೇಸ್ ಚೆಕ್ ಮಾಡ್ತಾನೆ ಅಂದರೆ ತನ್ನ ಆಸ್ತಿಗೆ ಯಾರು ವಾರಸ್ತಾರ, ಸೂಕ್ತವಾದ ವಾರಸ್ತಾರ ಯಾರು ಅಂತ ಚೆಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸರ್ ಆಲಿವರ್ ಡಿಸ್ಗೈಸ್ ಆ್ಯಸ್ ಎ ಮಿಸ್ಟರ್ ಪ್ರೀಮಿಯಮ್ ಅ ಮನಿ ಲೆಂಡರ್ ವೆನ್ ಟು ಚಾರ್ಲ್ಸ್ ಹೌಸ್. ನಾವು ಈಸ್ ರೆಡಿ ಟು ಚೆಕ್ ಹೂ ಈಸ್ ಮೈ ಪ್ರಾಪರ್ಟಿ ಓನರ್. ಈ ಡಿಸ್ಗೈಸ್ಡ್ ಆ್ಯಸ್ ಎ ಮಿಸ್ಟರ್ ಪ್ರೀಮಿಯಮ್, ಇಬ್ಬರಲ್ಲಿ ಯಾರು ಸೂಕ್ತ ನನ್ನ ಆಸ್ತಿಗೆ ವಾರಸ್ತಾರು ಅಂತ ಚೆಕ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾನೆ. ಮಿಸ್ಟರ್ ಪ್ರೀಮಿಯಮ್ ಅನ್ನುವಂತಹ ವೇಷದೊಳಗೆ, ಮಿಸ್ಟರ್ ಪ್ರೀಮಿಯಮ್ ಅನ್ನುವಂತಹ ವೇಷವನ್ನು ಸರ್ ಆಲಿವರ್ ಧರಿಸ್ತಾನೆ ಅನ್ನುವಂಥದ್ದು. ಮಿಸ್ಟರ್ ಪ್ರೀಮಿಯಮ್ ಇಸ್ ಅ ಮನಿ ಲೆಂಡರ್. ಯಾವ ವೇಷದಲ್ಲಿ ಅವನು ಹೋಗ್ತಾನೆ ಚಾರ್ಲ್ಸ್ ಮನೆಗೆ ಅಂತಂದರೆ ಮಿಸ್ಟರ್ ಪ್ರೀಮಿಯಮ್ ಅನ್ನುವಂಥ ವೇಷದಲ್ಲಿ ಹೋಗ್ತಾನೆ. ಮಿಸ್ಟರ್ ಪ್ರೀಮಿಯಮ್ ಈಸ್ ಅ ಮನಿ ಲೆಂಡರ್. ಮನಿ ಲೆಂಡರ್ ಮೀನ್ಸ್ ಹಣವನ್ನು ಕೊಡತಕ್ಕಂಥ ವ್ಯಕ್ತಿ, ಅಂದರೆ ಸಾಲವನ್ನು ಕೊಡ್ತಕ್ಕಂತಹ ವ್ಯಕ್ತಿಯ ವೇಷದಲ್ಲಿ ಆಲಿವರ್ ಸರ್ಪೇಸ್ ಹೋಗ್ತಾನೆ. ಅಲ್ಲೇ ಮಿಸ್ಟರ್ ಪ್ರೀಮಿಯಮ್ ಅಂತ ಹೆಸರು ಬದಲಾಯಿಸ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ವೆನ್ ಟು ಚಾರ್ಲ್ಸ್ ಹೌಸ್ ಟು ಲೆಂಡ್ ಮನಿ ವಿತ್ ಮಾಸಸ್. ಚಾರ್ಲ್ಸ್ಗೆ ಹಣವನ್ನು ಕೊಡಬೇಕು ಅಂತ ಹೇಳಿ ಮನಿ ಲೆಂಡರ್ ವೇಷದಲ್ಲಿ ಆಲಿವರ್ ಸರ್ಪೇಸ್ ಹೋಗ್ತಾನೆ. ಯಾರ ಜೊತೆ ಹೋಗ್ತಾನೆ ಅಂತಂದರೆ ಮೋಸಸ್. ಮೋಸಸ್ ಇಸ್ ಅನದರ್ ಮನಿ ಲೆಂಡರ್ ಇನ್ ದ ಟೌನ್. ಮೋಸಸ್ಸನ ಜೊತೆಗೆ ಮಿಸ್ಟರ್ ಪ್ರೀಮಿಯಮ್ ಹೋಗ್ತಾನೆ. ಮೋಸಸ್ ಯಾರು ಅಂತಂದರೆ ಆ ಟೌನಲ್ಲಿ ಅಂದರೆ ಲಂಡನ್ನಲ್ಲಿ ಇನ್ನೊಬ್ಬ ಹಣ ಕೊಡ್ತಕ್ಕಂಥ ಅಥವಾ ಸಾಲವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಮನಿ ಲೆಂಡರ್ ಅಂತ ಕರಿತೀವಿ. ಸಾಲವನ್ನು ಕೊಡ್ತಕ್ಕಂಥ ವ್ಯಕ್ತಿಗೆ ಮನಿ ಲೆಂಡರ್ ಅಂತ ಕರಿತೀವಿ. ಆ ವ್ಯಕ್ತಿಯ ಜೊತೆಗೆ ಮೋಸಸ್ಸನ ಜೊತೆಗೆ ಮಿಸ್ಟರ್ ಪ್ರೀಮಿಯಮ್. ಮಿಸ್ಟರ್ ಪ್ರೀಮಿಯಮ್ ಯಾರಿಲ್ಲ, ಆಲಿವರ್ ಸರ್ಫೇಸ್ ಅನ್ನುವಂಥದ್ದು. ಯಾಕೆ ಹೋಗಿರ್ತಾನೆ, ಚಾರ್ಲ್ಸ್ನನ್ನು ಚೆಕ್ ಮಾಡಲಿಕ್ಕೆ, ಅಂದರೆ ಹೇಗೆ ಅವನ ಗುಣ ಹೇಗೆ ಅನ್ನುವಂಥದ್ದು ಅಂತ. ಚಾರ್ಲ್ಸ್ ಸರ್ಫೇಸ್ ಆಸ್ಕ್ಡ್ ಮನಿ ಆ್ಯಂಡ್ ಐ ವಿಲ್ ರಿಟರ್ನ್ ವೆನ್ ಮೈ ಅಂಕಲ್ ಗೇವ್ ಹಿಸ್ ಪ್ರಾಪರ್ಟಿ ಟು ಮೀ. ಎಸ್, ಮಿಸ್ಟರ್ ಪ್ರೀಮಿಯಮ್ ವೆನ್ ಟು ಚಾರ್ಲ್ಸ್ ಹೌಸ್ ಆ್ಯಂಡ್ ಡಿಸ್ಕಸ್ಡ್ ವಿತ್ ಚಾರ್ಲ್ಸ್ ಆ್ಯಂಡ್ ಚಾರ್ಲ್ಸ್ ಆಸ್ಕ್ಡ್ ಮನಿ. ಹೋಗ್ತಾನೆ ಮಿಸ್ಟರ್ ಪ್ರೀಮಿಯಮ್ಮು ವೇಷ ಮರಿಸ್ಕೊಂಡು, ಮಿಸ್ಟರ್ ಪ್ರೀಮಿಯಮ್ ವೇಷದಲ್ಲಿ ಹೋಗ್ತಾನೆ. ಆವಾಗ ಚಾರ್ಲ್ಸ್ ಜೊತೆ ಡಿಸ್ಕಷನ್ ಮಾಡಿ ನಾನು ನಿನಗೆ ಹಣ ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಚಾರ್ಲ್ಸ್ ಆಯಿತು ಕೊಡು ಅಂತ ಅವನು ಕೇಳ್ತಾನೆ, ಯಾಕಂದರೆ ಅವ್ನ ಹಣ ಅವಶ್ಯಕತೆ ಇತ್ತು. ಚಾರ್ಲ್ಸ್ ವಾಂಟೆಡ್ ಮನಿ ಬಿಕಾಸ್ ಆಫ್ ಡೆಬ್ಟ್ಸ್ ಆರ್ ಫಿನಾನ್ಷಿಯಲ್ ಕ್ರೈಸಸ್. ಚಾರ್ಲ್ಸಿಗೆ ಹಣದ ಅವಶ್ಯಕತೆ, ಯಾಕಂದರೆ ಭಾಳಷ್ಟು ಸಾಲಿತ್ತು ಅಥವಾ ಹಣಕಾಸಿನ ತೊಂದರೆ ಎಲ್ಲ ಇದ್ದ, ಹಣ ಬೇಕಾಗಿತ್ತು ಕೊಡು ಅಂತ ಹೇಳ್ತಾನೆ. ಆ್ಯಂಡ್ ಐ ವಿಲ್ ರಿಟರ್ನ್ ವೆನ್ ಮೈ ಅಂಕಲ್ ಗೇವ್ ಮೀ ಹಿಸ್ ಪ್ರಾಪರ್ಟಿ. ನಾನು ನಿನಗೆ ಯಾವಾಗ ಹಣವನ್ನು ಕೊಟ್ಟಿನಿ ಅಂತಂದರೆ, ಅಂದರೆ ನೀ ಕೊಟ್ಟಂಥ ಸಾಲವನ್ನು ರಿಟರ್ನ್ ಯಾವಾಗ ಕೊಡ್ತೀನಿ ಅಂದರೆ ನನಗೆ ನನ್ನ ಅಂಕಲು ಹಣ ಕೊಟ್ಟಾಗ. ಅಂದರೆ ಅವನು ತಿಳ್ಕೊಂಡಿರ್ತಾನೆ ಚಾರ್ಲ್ಸ್ ಸರ್ಫೇಸು, ನನ್ನ ಅಂಕಲ್ ಆಲಿವರ್ ಸರ್ಫೇಸ್ ಅವನ ಆಸ್ತಿಯನ್ನು ನನಗೆ ಕೊಡ್ತಾನೆ ಅನ್ನುವುದನ್ನು ಅಂತ ಚಾರ್ಲ್ಸ್ ಸರ್ಫೇಸ್ ತಿಳ್ಕೊಂಡಿರ್ತಾನೆ. ಅದಕ್ಕೆ ಆ ಮಿಸ್ಟರ್ ಪ್ರೀಮಿಯಮ್ಗೆ ಹೇಳ್ತಾನೆ, ನನ್ನ ಅಂಕಲ್ ಹಣ ಕೊಟ್ಟ ನಂತರ ನಾನು ನಿನಗೆ ಹಣ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾನೆ. ಹಿ ಡಿಸೈಡೆಡ್ ಟು ಸೆಲ್ ಹಿಸ್ ಫ್ಯಾಮಿಲಿ ಪೋರ್ಟ್ರೇಟ್ಸ್ ಇನ್ ಆಕ್ಷನ್ ಟು ಗೆಟ್
to get again Mr. Premium's favor. Aitu Mr. Premium ಒಪ್ಪತಾನೆ, ಆದರೆ ನಿನ್ನ ಮೇಲೆ ನಂಬಿಕೆ ಬರಬೇಕಲ್ಲ ನನಗೆ, ಅದಕ್ಕೆ ಏನಾದರೂ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಚಾರ್ಲ್ಸ್ ಸರ್ಪೇಸು ತನ್ನ ಫ್ಯಾಮಿಲಿ ಪೋರ್ಟ್ರೇಟ್ಸನ್ನು, ಫ್ಯಾಮಿಲಿ ಪೋರ್ಟ್ರೇಟ್ಸ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ದು ಭಾವಚಿತ್ರಗಳನ್ನು, ಪೋರ್ಟ್ರೇಟ್ಸ್ ಅಂದರೆ ಭಾವಚಿತ್ರಗಳು, ತನ್ನ ಫ್ಯಾಮಿಲಿ ಮೆಂಬರ್ಸ್ ಭಾವಚಿತ್ರಗಳನ್ನು ಹರಾಜು ಹಾಕ್ತಾನೆ, ಹರಾಜಿ ಕೇಳ್ತಾನೆ ಅನ್ನುವಂಥದ್ದು. ಹರಾಜಲ್ಲಿ ಮಿಸ್ಟರ್ ಪ್ರೀಮಿಯಂ ಆಲ್ಸೋ ಪಾರ್ಟಿಸಿಪೇಟೆಡ್. ಇದು ಯಾಕೆ ಅಂತಂದರೆ, ಅಂದರೆ ಮಿಸ್ಟರ್ ಪ್ರೀಮಿಯಮ್ಗೆ ನಂಬಿಕೆ ಬರಬೇಕು ಅನ್ನುವಂಥ ಉದ್ದೇಶಕ್ಕೆ ತನ್ನ ಫ್ಯಾಮಿಲಿ ಮೆಂಬರ್ಸಿನ ಎಲ್ಲ ಪೋರ್ಟ್ರೇಟ್ಗಳನ್ನು ಮಾರಾಟಕ್ಕೆ ಇಡ್ತಾನೆ ಅನ್ನುವಂಥದ್ದು ಅಂತ. ಎಸ್, ಚಾರ್ಲ್ಸ್ ಸೋಲ್ಡ್ ಆಲ್ ಪೋರ್ಟ್ರೇಟ್ಸ್ ಎಕ್ಸೆಪ್ಟ್ ಈಸ್ ಅಂಕಲ್ ಸರ್ ಆಲಿವರ್ಸ್ ಪೋರ್ಟ್ರೇಟ್. ಎಸ್, ಇನ್ ಆಕ್ಷನ್ ಚಾರ್ಲ್ಸ್ ಸೋಲ್ಡ್ ಆಲ್ ಪೋರ್ಟ್ರೇಟ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೆಪ್ಟ್ ಈಸ್ ಅಂಕಲ್ ಆಲಿವರ್ ಸರ್ಫೇಸ್ ಪೋರ್ಟ್ರೇಟ್. ಹರಾಜಾಗ್ತಾನೆ, ಆ ಹರಾಜೊಳಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಫೋಟೋವನ್ನು ಮಾರಾಟಕ್ಕೆ ಇಡ್ತಾನೆ ಅನ್ನುವಂಥದ್ದು. ಕೆಲವು ಯಾರ್ಯಾರು ಬೇಕು ಹೋಗ್ತಾನೆ, ಮಿಸ್ಟರ್ ಪ್ರೀಮಿಯಂ ಸಹ ಕೆಲವೊಂದು ಪೋರ್ಟ್ರೇಟ್ಗಳನ್ನು ಕೊಂಡ್ಕೋತಾನೆ ಅನ್ನುವಂಥದ್ದು. ಬಟ್ ಚಾರ್ಲ್ಸ್ ಸರ್ಫೇಸ್ ಕೆನಾಟ್ ಸೆಲ್ ಆಲಿವರ್ ಸರ್ಫೇಸ್ ಪೋರ್ಟ್ರೇಟ್. ಆದರೆ ಚಾರ್ಲ್ಸ್ ಸರ್ಪೇಸು ತನ್ನ ಅಂಕಲ್ ಆದಂತಹ ಆಲಿವರ್ ಸರ್ಪೇಸಿನ ಭಾವಚಿತ್ರವನ್ನು ಮಾತ್ರ ಮಾರಾಟಕ್ಕಿಡುವುದಿಲ್ಲ ಅನ್ನುವಂಥದ್ದು ಅಂತ. ಅದನ್ನು ಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸಿನ ಭಾವಚಿತ್ರಗಳನ್ನು, ಫೋಟೋಗಳನ್ನು ಮಾರಾಟಕ್ಕಿಡ್ತಾನೆ ಅನ್ನುವಂಥದ್ದು. ಬಟ್ ಮಿಸ್ಟರ್ ಪ್ರೀಮಿಯಂ ಆಸ್ಕ್ಡ್ ವೈ ಡಿಡಂಟ್ ಸೆಲ್ ದಿಸ್ ಪೋರ್ಟ್ರೇಟ್ ಫಸ್ಟ್. ಬಟ್ ಮಿಸ್ಟರ್ ಪ್ರೀಮಿಯಂ ಆರ್ ಆಲಿವರ್ ಸರ್ಪೇಸ್ ವೈ ಡಿಡಂಟ್ ಸೆಲ್ ದಿಸ್ ಪೋರ್ಟ್ರೇಟ್. ಚಾರ್ಲ್ಸ್ ಸರ್ಫೇಸ್ಗೆ ಕೇಳ್ತಾನೆ ಮಿಸ್ಟರ್ ಪ್ರೀಮಿಯಮ್, ಯಾಕೆ ಈ ಫೋಟೋವನ್ನು, ಈ ಭಾವಚಿತ್ರವನ್ನು ನೀವು ಮಾರಲಿಲ್ಲ, ಇದೊಂದು ಬಿಟ್ಟು ಎಲ್ಲವನ್ನ ಮಾರಿದಿ, ಇದನ್ನು ಯಾಕೆ ಮಾರಲಿಲ್ಲ ಅಂತ ಕೇಳ್ತಾನೆ. ಚಾರ್ಲ್ಸ್ ರಿಪ್ಲೈ ದ್ಯಾಟ್ ದಿಸ್ ಮೈ ಬಿಲಿವೆಡ್ ಅಂಕಲ್ ಬಿಲಿವೆಡ್ ಅಂಕಲ್ಸ್ ಪೋರ್ಟ್ರೇಟ್. ಯಾಕೆ ಅಂದರೆ ಇದು ನನ್ನ ಪ್ರೀತಿಯ ಅಂಕಲ್ ಆಲಿವರ್ ಸರ್ಫೇಸ್ ಅನ್ ಪೋರ್ಟ್ರೇಟು. ನನಗೆ ಆಲಿವರ್ ಸರ್ಫೇಸ್ ಅಂದರೆ ಬಹಳಷ್ಟು ಪ್ರೀತಿ, ಅದಕ್ಕೆ ಅವನ ಭಾವಚಿತ್ರವನ್ನು ನಾನು ಅಥವಾ ಅವನ ಫೋಟೋವನ್ನು ನಾನು ಮಾರಲಿಲ್ಲ, ನನಗೆ ಮಾರಕ್ಕೆ ಇಷ್ಟ ಇಲ್ಲ, ಇದೊಂದು ಬಿಟ್ಟು ಅದಕ್ಕೆ ಎಲ್ಲವನ್ನು ಮಾರಿದೆ ಅಂತ ಚಾರ್ಲ್ಸ್ ಹೇಳ್ತಾನೆ ಅನ್ನುವಂಥದ್ದು. ಎಸ್, ಐ ಕಾಂಟ್ ಸೆಲ್ ಇಟ್, ನನಗೆ ಆ ಭಾವಚಿತ್ರವನ್ನು ಮಾರೋಕ್ಕಾಗಿ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ನೌ ಮಿಸ್ಟರ್ ಪ್ರೀಮಿಯಂ ರಿಲೈಸ್ ಹೀ ಈಸ್ ಗುಡ್. ಅವಾಗ ತಿಳಿತೈತಿ ಅವನಿಗೆ ಆಲಿವರ್ ಸರ್ಫೇಸ್ಗೆ ಚಾರ್ಲ್ಸ್ ಬಹಳಷ್ಟು ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದು. ಅವನ ದುಂದು ವೆಚ್ಚ ಬಿಟ್ಟು ಏನು ಅಂತಂದರೆ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನಸ್ಸು. ಮಿಸ್ಟರ್ ರೌಲಿ ಹೇಳಿದಾಗೆ ಅವನು ಒಳ್ಳೆಯ ಮನಸ್ಸಿರುತ್ತೆ, ಒಳ್ಳೆಯ ವ್ಯಕ್ತಿತ್ವ ಇರುತ್ತೆ ಅನ್ನೋದು ಆಲಿವರ್ ಸರ್ಫೇಸ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಅಂತ. ನೌ ಸರ್ಸ್ ಆಲಿವರ್ ವೆಂಟ್ ಟು ಜೋಸೆಫ್ ಸರ್ಫೇಸ್ ಹೌಸ್ ಡಿಸ್ಗೈಸ್ಡ್ ಆಸ್ ಎ ಮಿಸ್ಟರ್ ಸ್ಟ್ಯಾನ್ಲಿ. ನೌ ಆಲಿವರ್ ಸರ್ಫೇಸ್ ಡಿಸೈಡೆಡ್ ಟು ಗೋ ಜೋಸೆಫ್ ಸರ್ಫೇಸ್ ಹೌಸ್ ಬಿಕಾಸ್ ಹಿ ಆಲ್ಸೋ ಚೆಕ್ ಹೀಸ್ ಚೆಕ್ ಜೋಸೆಫ್ ಸರ್ಫೇಸ್ ಪರ್ಸನಾಲಿಟಿ. ಈಗ ಚಾರ್ಲ್ಸ್ ಸರ್ಫೇಸಿನ ಏನು ಅಂತಂದರೆ ಅವನ ಗುಣವನ್ನು ಚೆಕ್ ಮಾಡಿದ. ಈಗ ಆಲಿವರ್ ಸರ್ಫೇಸು ತನ್ನ ಇನ್ನೊಬ್ಬ ವ್ಯಕ್ತಿ ಜೋಸೆಫ್ ಸರ್ಫೇಸಿನ ಗುಣವನ್ನು ಚೆಕ್ ಮಾಡಲಿಕ್ಕೆ ಅವನ ಮನೆಗೆ ಹೋಗ್ತಾನೆ. ಯಾವ ವೇಷದಲ್ಲಿ ಹೋಗ್ತಾನೆ ಅಂದರೆ ಮಿಸ್ಟರ್ ಸ್ಟ್ಯಾನ್ಲಿ, ಮಿಸ್ಟರ್ ಸ್ಟ್ಯಾನ್ಲಿಯ ವೇಷದಲ್ಲಿ ಆಲಿವರ್ ಸರ್ಫೇಸು ಜೋಸೆಫ್ ಸರ್ಫೇಸಿನ ಮನೆಗೆ ಹೋಗ್ತಾನೆ. ನೋಡಿ, ಚಾರ್ಲ್ಸ್ ಸರ್ಫೇಸಿನ ಮನೆಗೆ ಮಿಸ್ಟರ್ ಪ್ರೀಮಿಯಂ ಅನ್ನುವಂಥ ವೇಷದಲ್ಲಿ ಸರ್ ಆಲಿವರ್ ಬಂದಿರ್ತಾನೆ. ಈಗ ಜೋಸೆಫ್ ಸರ್ಫೇಸಿನ ಮನೆಗೆ ಮಿಸ್ಟರ್ ಸ್ಟ್ಯಾನ್ಲಿ ಅನ್ನುವಂತಹ ವೇಷದೊಳಗೆ ಬಂದಿರ್ತಾನೆ. ವಾಯ್? ಬಿಕಾಸ್ ಟು ಚೆಕ್ ಜೋಸೆಫ್ ಸರ್ಫೇಸಸ್ ಕ್ವಾಲಿಟೀಸ್, ಅವನ ಕ್ವಾಲಿಟಿಗಳನ್ನು ಚೆಕ್ ಮಾಡಲಿಕ್ಕೆ ಮಿಸ್ಟರ್ ಸ್ಟ್ಯಾನ್ಲಿ ವೇಷದಲ್ಲಿ ಬಂದಿರ್ತಾನೆ. ಮಿಸ್ಟರ್ ಸ್ಟ್ಯಾನ್ಲಿ ಆಸ್ಕ್ಡ್ ಹೆಲ್ಪ್ ಫಾರ್ ಈಸ್ ಎ ಟ್ರಸ್ಟ್. ಅಲ್ಲಿ ಯಾವ ವೇಷದಾಗ ಹೋಗಿರ್ತಾನೆ ಅಂದರೆ ಒಬ್ಬ ಟ್ರಸ್ಟಿಯ ಬಡವಾದ ಟ್ರಸ್ಟಿಯ ವೇಷದಲ್ಲಿ ಹೋಗಿರ್ತಾನೆ ಮಿಸ್ಟರ್ ಸ್ಟ್ಯಾನ್ಲಿ ಅಂದರೆ ಆಲಿವರ್ ಸರ್ಫೇಸು. ಮಿಸ್ಟರ್ ಸ್ಟ್ಯಾನ್ಲಿ ಆಗಿ ಬಡ ಒಂದು ಟ್ರಸ್ಟಿಗೆ ಟ್ರಸ್ಟಿಯಾಗಿ ಹೋಗಿರ್ತಾನೆ. ಅಲ್ಲಿ ಕೇಳ್ತಾನೆ ಮಿಸ್ಟರ್ ಸ್ಟ್ಯಾನ್ಲಿ ಆಸ್ಕ್ಡ್ ಹೆಲ್ಪ್ ಫಾರ್ ಹಿಸ್ ಟ್ರಸ್ಟ್, ನನ್ನ ಟ್ರಸ್ಟಿಗೆ ಹೆಲ್ಪ್ ಮಾಡು ಅಂತ ಜೋಸೆಫ್ ಸರ್ಫೇಸನಿಗೆ ಕೇಳ್ತಾನೆ ಅನ್ನುವಂಥ ಒಂದು ಟ್ರಸ್ಟಿನ ಬಡ ಒಂದು ಟ್ರಸ್ಟಿನ ಮಾಲೀಕನಾಗಿ
ಸ್ಟ್ಯಾನ್ಲಿ ಹೋಗಿರ್ತಾನೆ, ಅದಕ್ಕೆ ಸಹಾಯ ಕೇಳ್ತಾನೆ. ನನ್ನೊಂದು ಬಡ ಟ್ರಸ್ಟ್ ಇದೆ, ನೀವು ಸಹಾಯ ಮಾಡಬೇಕು ಅಂತ ಜೋಸೆಫ್ ಸರ್ಪೇಸ್ಗೆ ಕೇಳ್ತಾನೆ ಅನ್ನುವಂಥದ್ದು. ಬಟ್ ಜೋಸೆಫ್ ಸರ್ಪೇಸ್ ರೆಫ್ಯೂಸ್ ಟು ಹೆಲ್ಪ್, ಆದರೆ ಅವನು ಹೆಲ್ಪ್ ಮಾಡೋದಿಲ್ಲ ಅನ್ನುವಂಥದ್ದು ಅಂತ. ಸರ್ ಆಲಿವರ್ ಡಿಸೈಡೆಡ್ ಚಾರ್ಲ್ಸ್ ಈಸ್ ಹೇರ್ ಮೈ ಪ್ರಾಪರ್ಟಿ. ಎಸ್ ಸರ್ ಆಲಿವರ್ ಸರ್ ಡಿಸೈಡೆಡ್ ಚಾರ್ಲ್ಸ್ ಈಸ್ ಹೇರ್ ಮೈ ಪ್ರಾಪರ್ಟಿ. ಆವಾಗ ಸರ್ ಆಲಿವರ್ ಸರ್ಪೇಸ್ ಡಿಸೈಡ್ ಮಾಡ್ತಾನೆ, ಚಾರ್ಲ್ಸ್ನೇ ನನ್ನ ಆಸ್ತಿಗೆ ವಾರಸುದಾರ ಅನ್ನುವಂಥದ್ದು. ಯಾಕೆ ಅವ ಡಿಸಿಷನ್ ತಗೋತಾನೆ ಅಂತಂದರೆ, ಇನ್ನೋ ಆಲಿವರ್ ಸರ್ಪೇಸ್ ರಿಯಲೈಸ್ಡ್ ಆರ್ ರೆಕಗ್ನೈಸ್ಡ್ ಜೋಸೆಫ್ ಸರ್ಪೇಸ್ ಟ್ರೂ ಫೇಸ್. ಅವನಿಗೆ ಜೋಸೆಫ್ ಸರ್ಪೇಸ್ನ ನಿಜವಾದ ಮುಖ ಗೊತ್ತಾಗುತ್ತೆ ಅನ್ನುವಂಥದ್ದು ಅಂತ. ಈಸ್ ಅ ಹಿಪೋಕ್ರೇಟ್, ಅವನು ಹಿಪೋಕ್ರೇಟ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಳ್ಳೆಯವರಂತ ನಟಿಸ್ತಿರ್ತಾನೆ, ಗೋಮುಖ ವ್ಯಾಘ್ರದಂಥ ವ್ಯಕ್ತಿತ್ವ ಒಳಗೊಂಡಿರ್ತತಿ ನೋಡಿ. ಜನಕ್ಕೆಲ್ಲ ಒಳ್ಳೆಯ ವ್ಯಕ್ತಿ, ದಯಾಳು ಅಂತ ತೋರಿಸ್ತಿರ್ತಾನೆ, ಆದರೆ ಇರುವುದಿಲ್ಲ ಅನ್ನುವಂಥದ್ದು. ಯಾಕಂದರೆ ನೋಡಿ, ಮಿಸ್ಟರ್ ಸ್ಟ್ಯಾನ್ಲಿ ಸಹಾಯ ಕೇಳೋಕೆ ಹೋಗಿರ್ತಾನೆ, ಅಂದರೆ ನನ್ನ ಬಡ ಸಂಸ್ಥೆ ಇದೆ ನನಗೆ ಸಹಾಯ ಮಾಡು ಅಂತ ಕೇಳೋಕೆ ಹೋಗಿರ್ತಾನೆ, ಆದರೆ ಜೋಸೆಫ್ ಸರ್ಪೇಸು ಕೊಡೋದಿಲ್ಲ ಅನ್ನುವಂಥದ್ದು ಅಂತ. ಅವಾಗ ಗೊತ್ತಾಗುತ್ತೆ ಇವ ಮುಖವಾಡವನ್ನು ಹೊತ್ತಿದ್ದಾನೆ ಅನ್ನುವಂಥದ್ದು. ಅದಕ್ಕೆ ಹಿ ಡಿಸೈಡೆಡ್ ಚಾರ್ಲ್ಸ್ ಸರ್ಪೇಸ್ ಈಸ್ ಅ ಹೇರ್ ಮೈ ಪ್ರಾಪರ್ಟಿ. ಹೇರ್ ಮೀನ್ಸ್ ಎಚ್ ಇ ಐ ಆರ್, ಹೇರ್ ಮೀನ್ಸ್ ವಾರಸುದಾರ ಅಂತ ನಾವು ಕರಿತೀವಿ. ನನ್ನ ಆಸ್ತಿಗೆ ಚಾರ್ಲ್ಸ್ನೇ ವಾರಸುದಾರ ಅಂತ ಆಲಿವರ್ ಸರ್ಫೇಸ್ ಡಿಸೈಡ್ ಮಾಡ್ತಾನೆ ಅನ್ನುವಂಥದ್ದು. ಸರ್ ಪೀಟರ್ ಟೀಸಲ್ ರಿಯಲೈಸ್ಡ್ ದ್ಯಾಟ್ ಈಸ್ ವೈಫ್ ಹ್ಯಾಸ್ ಎಂಟ್ ಅಫೇರ್ ವಿ ವಿತ್ ಚಾರ್ಲ್ಸ್. ಗೊತ್ತಾಗುತ್ತೆ ನಾಟಕದ ಎಂಡಿಂಗಲ್ಲಿ ಬಂದಿದ್ದೇವೆ ಅನ್ನುವಂಥದ್ದು. ನಾಟಕದ ಎಂಡಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಸರ್ ಪೀಟರ್ ಟೀಸಲ್ನಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಚಾರ್ಲ್ಸ್ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿರೋದಿಲ್ಲ ಅನ್ನುವಂಥದ್ದು. ಆ್ಯಂಡ್ ಹೀ ಈಸ್ ಅ ಗುಡ್ ಹಾರ್ಟೆಡ್ ಆ್ಯಂಡ್ ಆಲ್ಸೋ ಲೇಡಿ ಟೀಸಲ್ ರಿಯಲೈಸ್ಡ್ ಹರ್ ಹಸ್ಬೆಂಡ್ಸ್ ರಿಯಲಿ ಲವ್ ಆ್ಯಂಡ್ ಅಫೆಕ್ಷನ್ ಆನ್ ಹರ್. ಆ್ಯಂಡ್ ಸರ್ ಆಲಿವರ್ ಟೀಸಲ್ ಡಿಸೈಡೆಡ್, ಇಟ್ ಮೀನ್ಸ್ ಚಾರ್ಲ್ಸ್ ಈಸ್ ಅ ಗುಡ್ ಮ್ಯಾನ್, ಈ ರಿಯಲೈಸ್ಡ್ ದ್ಯಾಟ್, ಅವನಿಗೆ ರಿಯಲೈಸ್ಡ್ ಆಗುತ್ತೆ ಸರ್ ಆಲಿವರ್ ಟೀಸಲ್ಗೆ ಚಾರ್ಲ್ಸ್ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಲೇಡಿ ಟೀಸಲ್ ರಿಯಲೈಸ್ಡ್ ಹರ್ ಹಸ್ಬೆಂಡ್ ರಿಯಲಿ ಲವ್ ಆ್ಯಂಡ್ ಅಫೆಕ್ಷನ್ ಆನ್ ಹರ್. ಲೇಡಿ ಟೀಸಲ್ಗೂ ಸಹ ರಿಯಲೈಸ್ ಆಗ್ತತಿ ತನ್ನ ಗಂಡ ಒಳ್ಳೆ ವ್ಯಕ್ತಿ, ತನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು. ಅಲ್ಲಿಬ್ಬರು ಸಂಸಾರ ಚೆನ್ನಾಗಾಗ್ತತಿ ಅನ್ನುವಂಥದ್ದು. ಕೊನೆಯಲ್ಲಿ ಸ್ನೇಕ್ ರಿವೀಲ್ ದ ಟ್ರುತ್ ಟು ಮಾರಿಯಾ, ಚಾರ್ಲ್ಸ್ ಈಸ್ ಇನೋಸೆಂಟ್. ಸ್ನೇಕ್ ಮಾರಿಯನಿಗೆ ಎಲ್ಲ ಸತ್ಯವನ್ನು ಹೇಳ್ತಾನೆ ಅನ್ನುವಂಥದ್ದು. ಏನು ಸತ್ಯನ ಹೇಳಿದ್ದೇನೆ, ಚಾರ್ಲ್ಸ್ ಮತ್ತು ಲೇಡಿ ಟೀಸಲ್ ಮಧ್ಯೆ ಸಂಬಂಧವನ್ನು ಲೇಡಿ ಶ್ನಿಯರ್ವೆಲ್ ಮತ್ತು ಜೋಸೆಫ್ ಸೇರಿ ಕಟ್ಟಿರ್ತಾರೆ. ಚಾರ್ಲ್ಸ್ ಒಳ್ಳೆಯ ವ್ಯಕ್ತಿ, ಅವನ ಮೇಲೆ ಅನುಮಾನ ಪಡಬೇಡ ಅನ್ನುವಂಥದ್ದು. ಅವನು ಇನ್ನೋಸೆಂಟ್, ಅವನದೇನು ತಪ್ಪಿಲ್ಲ ಅಂತ ಎಲ್ಲ ಸತ್ಯವನ್ನು ಸ್ನೇಕ್ ಮಾರಿಯನ್ ಮುಂದೆ ಹೇಳ್ತಾನೆ ಅನ್ನುವಂಥದ್ದು. ಲೇಡಿ ಶ್ನಿಯರ್ವೆಲ್ ಆ್ಯಂಡ್ ಜೋಸೆಫ್ ಬಿಲ್ಡ್ ಎ ಪಾಲ್ ಸ್ಟೋರಿ ಆನ್ ಚಾರ್ಲ್ಸ್ ಆ್ಯಂಡ್ ಲೇಡಿ ಟೀಸಲ್ ಹೇಳ್ತಾನೆ ಸ್ನೇಕು. ಜೋಸೆಫ್ ಸರ್ಪೇಸ್ ಮತ್ತು ಲೇಡಿ ಶ್ನಿಯರ್ವೆಲ್ಲೇ ಚಾರ್ಲ್ಸ್ ಮತ್ತು ಲೇಡಿ ಟೀಸಲನ್ನು ಮಧ್ಯೆ ಸಂಬಂಧವನ್ನು ಕಟ್ಟಿರ್ತಾರೆ, ಅವನದೇನು ತಪ್ಪಿಲ್ಲ ಅಂತ ಸ್ನೇಕ್ ಎಲ್ಲ ಸತ್ಯವನ್ನು ಮಾರಿಯಾಗೆ ಹೇಳ್ತಾನೆ. ಮಾರಿಯಾ ರಿಯಲೈಸ್ಡ್, ಮಾರಿಯಾಗೆಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದು. ದೇ ಹ್ಯಾಡ್ ಇಲ್ಲಿಗಲ್ ರಿಲೇಷನ್ಶಿಪ್, ಅವರು ಇಲ್ಲಿಗಲ್ ರಿಲೇಷನ್ಶಿಪ್ ಹೊಂದಿದ್ದಾರೆ ಅನ್ನೋದನ್ನು ಸುಳ್ಳು ಸುದ್ದಿ ಅಂತ, ಅದೆಲ್ಲ ಸುಳ್ಳು ಅಂತ ಸ್ನೇಕ್ ಮಾರಿಯಾಗೆ ಹೇಳ್ತಾನೆ ಅನ್ನುವಂಥದ್ದು. ಮಾರಿಯಾ ನ್ಯೂ ದ ಟ್ರುತ್ ಆ್ಯಂಡ್ ದ ಪ್ಲೇ ಎಂಡ್ ವಿತ್ ಮ್ಯಾರೇಜ್ ಬಿಟ್ವೀನ್ ಚಾರ್ಲ್ಸ್ ವರ್ಸಸ್ ಮಾರಿಯಾ. ಆ್ಯಂಡ್ ಆಲ್ಸೋ ಈ ಹೇರ್ಸ್ ಆಫ್ ಈಸ್ ಅಂಕಲ್ ಆಲಿವರ್, ಸರ್ ಆಲಿವರ್ಸ್ ಪ್ರಾಪರ್ಟಿ. ನಾಟಕ ಮಾರಿಯಾ ಮತ್ತು ಚಾರ್ಲ್ಸ್ನ ಮದುವೆಯ ಜೊತೆಗೆ ಅಂತ್ಯ ಆಗುತ್ತೆ. ಮತ್ತು ಚಾರ್ಲ್ಸ್ ಸರ್ಪೇಸಿಗೆ ಸರ್ ಆಲಿವರ್ ಸರ್ಪೇಸ್ನ ಎಲ್ಲ ಆಸ್ತಿ ಬರುತ್ತೆ. ಸರ್ ಆಲಿವರ್ ಸರ್ಪೇಸ್ನ ಎಲ್ಲ ಆಸ್ತಿಗೆ ಚಾರ್ಲ್ಸ್ ಸರ್ಪೇಸ್ ಒಡೆಯನಾಗ್ತಾನೆ, ಮತ್ತು ಅದರ ಜೊತೆಗೆ ಮಾರಿಯನನ್ನು ಮದುವೆ ಆಗ್ತಾನೆ. ಇಲ್ಲಿಗೆ ನಾಟಕ ಎಂಡ್ ಆಗುತ್ತೆ. ದಿಸ್ ಇಸ್ ಅ ಬ್ರೀಫ್ ಇಂಟ್ರಡಕ್ಷನ್ ಟು ದ ಪ್ಲೇ ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಡಿಸ್ಕಸ್ ಸಮರಿ ಆಫ್ ದ ಆ್ಯಕ್ಟ್ ವೈಸ್. ಥ್ಯಾಂಕ್ ಯು.